ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕ ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್. 4,500 ರೂಪಾಯಿ ಪಾವತಿಸಿ ಯಾವುದೇ ಪದಾರ್ಥ ಅಥವಾ ಗೃಹೋಪಯೋಗಿ ಸಾಮಾನುಗಳನ್ನು ಖರೀದಿಸಿ. ಹೋಟೆಲ್ ಅಭಿರುಚಿ, ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಬಿಗ್ ಮಿಶ್ರಾ ಪೇಡಾ ಗ್ರ್ಯಾಂಡ್ ಓಪನಿಂಗ್. ಪ್ಲೀಸ್ ವಿಸಿಟ್ ಅವರ್ ನ್ಯೂ ಶಾಪ್. ಸನ್ ಗೋಲ್ಡ್ ಬಂದಿದ್ರೆ ಪ್ರತಿ ಮನೆ ಅಡುಗೆನೂ ರುಚಿಯಾಗೇ ಇರುತ್ತೆ. ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್, ಅಮೋಕ್ ಎಜುಕೇಶನ್ಸ್, ಪ್ರಾಫಿಟ್ ಶೂ ಕಂಪನಿ. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನೆಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಗುರುದೇವ್ ಪ್ಲಾಟ್ಸ್, ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ತುಂಗಭದ್ರಾ ಹಂಗಾಮಿ ಕಾರ್ಮಿಕರ ಹೋರಾಟ 50ನೇ ದಿನಕ್ಕೆ, ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ. ಸಂಸದರ ಕಚೇರಿಗೆ ತೆರಳಿ ಕಾರ್ಮಿಕರಿಂದ ಮನವಿ. ಒಂದೇ ವಾರ್ಡ್ನಲ್ಲಿ ಒಂದೇ ವಿಳಾಸಕ್ಕೆ ನಕಲಿ 1,000 ಮತದಾರರ ನೋಂದಣಿ. ಜಿಲ್ಲಾಡಳಿತಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ದೂರು, ಶಿವಶಂಕರ್ ವಕೀಲ್. ಸಾರ್ವಜನಿಕ ಕುಂದುಕೊರತೆ ಸಭೆ, ಅರ್ಜಿಗಳಿಗೆ ಅಧಿಕಾರಿಗಳು ಬೇಗನೆ ಸ್ಪಂದಿಸಿ. ನಳಿನಿ ಅತುಲ್. ಸಂವಿಧಾನ ಸುಟ್ಟು ಹಾಕಿದವರನ್ನು ಬಂಧಿಸಿ ಶಿಕ್ಷಿಸಲು ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕ ಪರಶುರಾಮ್ ಅರೋನಿ ಒತ್ತಾಯ. ಜೆಡಿಎಸ್ ಅಭ್ಯರ್ಥಿ ವಿಶ್ವನಾಥ್ ಪಟ್ಟಿ ಪರವಾಗಿ ದಲಿತ ಸೇನಾ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಮತಯಾಚನೆ. ಆಗಸ್ಟ್ 31ರಂದು ರಾಷ್ಟ್ರೀಯ ಮಟ್ಟದ ಒಂದು ದಿನದ ಕಾರ್ಯಕಾರ, ಡಾಕ್ಟರ್ ದಸ್ತಗಿರ ಸಾಬ್ ದಿನ. ಜೆಡಿಎಸ್ ಪಕ್ಷದಿಂದ ಭರ್ಜರಿ ಪ್ರಚಾರ, ಪಕ್ಷದ ಮುಖಂಡರಿಂದ ಮತಯಾಚನೆ. ವಾರ್ಡ್ 25ರಲ್ಲಿ ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಬಿಜೆಪಿ ಮುಖಂಡರಿಂದ ಸುಳ್ಳು ವದಂತಿ, ರಾಜೇಶ್ ಕುಮಾರ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಾರ್ಡ್ ನಂಬರ್ 14ರಲ್ಲಿ ಬಿಜೆಪಿ ಅಭ್ಯರ್ಥಿ ಆಂಜನೇಯ ಪ್ರಚಾರ. ಮಣಪುರಂ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಕೊಡಗು ನೆರೆ ಸಂತ್ರಸ್ತರಿಗೆ ಸಹಾಯ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಮನೆ ಮನೆಗೆ ತೆರಳಿ ಮತಯಾಚಿಸಿದ ಜೆಡಿಎಸ್ ಅಭ್ಯರ್ಥಿ ಲಕ್ಷ್ಮೀದೇವಿ. ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಾರ್ಡ್ ನಂಬರ್ 10ರಲ್ಲಿ ಬಿಜೆಪಿ ಅಭ್ಯರ್ಥಿ ಸುಲೋಚನಾ ಬಸವರಾಜ್ ಸ್ವಾಮಿ ಮತಯಾಚನೆ. ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟ 50ನೇ ದಿನಕ್ಕೆ ಕಾಲಿಟ್ಟ ಹಿನ್ನೆಲೆ, ರಾಯಚೂರಿನಿಂದ ಸಿಂಧನೂರಿನವರೆಗೆ ಕಾಲ್ನಡಿಗೆ ಜಾಥಾಕ್ಕೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಚಾಲನೆ ನೀಡಿದರು. ಕಾಲ್ನಡಿಗೆ ಜಾಥಾ ನಿಮಿತ್ತ ಸಂಸದರ ಕಚೇರಿಗೆ 1,378 ಕಾರ್ಮಿಕರೊಂದಿಗೆ ತೆರಳಿ ಸಮಸ್ಯೆ ಕುರಿತು ಸವಾಲ್ ಜವಾಬ್ ನಡೆಸಲು ಆಗಮಿಸಿದ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಆರ್ ಮಾನಸಯ್ಯ ಮಾತನಾಡಿ, ಸಂಸದರ ಕಚೇರಿಯ ಮುಂದುಗಡೆಗೆ ಕಳೆದ 50 ದಿನಗಳಿಂದ ಕಾರ್ಮಿಕರು ಹೋರಾಟ ನಡೆಸುತ್ತಿದ್ದರು. ಸಂಸದರು ಒಂದು ಬಾರಿಯೂ ನಮ್ಮ ಸಮಸ್ಯೆಗಳ ಕುರಿತು ಚರ್ಚಿಸಿಲ್ಲ. ನಾವೇನು ತಾಲಿಬಾನಿಗಳೇ? ನಮ್ಮ ಪಾಲಿಗೆ ಸಂಸದರು ನಮ್ಮ ಪಾಲಿಗೆ ಇದ್ದಾರೋ ಇಲ್ಲವೋ ಎಂಬ ಅನುಮಾನ ಮೂಡುತ್ತಿದೆ. ಕಾರ್ಮಿಕರು ಪ್ರಮುಖ ಬೇಡಿಕೆಯಾದ ಪಿಎಫ್ ಹಣ ಹಾಗೂ ಬಾಕಿ ವೇತನ ಪಾವತಿಸುವ ಕುರಿತು ಸಂಸದರು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಚಾಮರಾಜ್ ಮಾಲಿ ಪಾಟೀಲ್ ಮಾತನಾಡಿ, ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಹರಿಸಲು ತಿಂಗಳುಗಳೇ ಕಳೆದರೂ ಕೆಳಭಾಗಕ್ಕೆ ನೀರು ಬಂದಿಲ್ಲ.
ಅಲ್ಲದೆ ನೀರು ನಿರ್ವಹಣೆ ಮಾಡುವ ಹಂಗಾಮಿ ಕಾರ್ಮಿಕರೇ ಮುಷ್ಕರದಲ್ಲಿ ಇರುವುದರಿಂದ ರೈತರ ಹೊಲಗಳಿಗೆ ಸಮರ್ಪಕವಾಗಿ ನೀರು ತಲುಪುತ್ತಿಲ್ಲ. ಒಂದು ಕಡೆ ಮೇಲ್ಭಾಗದಲ್ಲಿ ನೀರು ಕಳ್ಳತನವಾಗುತ್ತಿದ್ದರೆ ಇತ್ತ ಹಂಗಾಮಿ ನೌಕರರ ಮುಷ್ಕರದಿಂದ ರೈತರಿಗೆ ತೊಂದರೆಯಾಗುತ್ತಿದ್ದು ಕೂಡಲೇ ಕಾರ್ಮಿಕರ ಬೇಡಿಕೆಗಳ ಈಡೇರಿಕೆಗೆ ಸಂಸದರು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸಂಸದರ ಪರವಾಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಣ್ಣ ಇರ್ಬಗೇರ ಮನವಿ ಸ್ವೀಕರಿಸಿ ಮಾತನಾಡಿ, ಹಂಗಾಮಿ ಕಾರ್ಮಿಕರ ಸಮಸ್ಯೆಗಳ ಕುರಿತು ಸಂಸದರ ಗಮನಕ್ಕಿದ್ದು ಅತಿ ಶೀಘ್ರದಲ್ಲಿ ಸಂಬಂಧ ಅಧಿಕಾರಿಗಳು ಹಾಗೂ ಕಾರ್ಮಿಕ ಮುಖಂಡರೊಂದಿಗೆ ಸಭೆ ಕರೆಯಲಿದ್ದಾರೆ ಎಂದು ಭರವಸೆ ನೀಡಿದರು. ತದನಂತರ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸ್ರಾಜ್ ಅವರ ಮನೆಗೆ ತೆರಳಿ ಮನವಿ ಸಲ್ಲಿಸಿದರು. ರಾಯಚೂರಿನಿಂದ ಸಿಂಧನೂರ್ವರೆಗೆ ನಡೆಯಲಿರುವ ಕಾರ್ಮಿಕರ ಕಾಲ್ನಡಿಗೆ ಜಾಥಾವು ಪ್ರತಿದಿನ 30 ಕಿಲೋಮೀಟರ್ ಸಂಚರಿಸಲಿದ್ದು ದಾರಿಯುದ್ದಕ್ಕೂ ಬರುವ ಹಳ್ಳಿ ಹೋಬಳಿಗಳಲ್ಲಿ ಬಹಿರಂಗ ಸಭೆ ನಡೆಯಲಿದ್ದು ಮಾನ್ವಿಯಲ್ಲಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರ ಮನೆಗೆ ತೆರಳಿ ಸವಾಲ್ ಜವಾಬ್ ನಡೆಸಲಿದ್ದು ಕೊನೆಯದಾಗಿ ಸಿಂಧನೂರ್ನಲ್ಲಿರುವ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಅವರ ಮನೆಯ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಿದ್ದಾರೆ ಎಂದರು. ನಮ್ಮ ದನಿ ನಮ್ಮ ಪರವಾಗಿ ಮಾತಾಡಬೇಕಾದವರು ನಮ್ಮ ರೈತ ಕಾರ್ಮಿಕರಿಗೆ ಮತ್ತು ರೈತರಿಗೆ ಬಂದಿದೆ. ಮುಷ್ಕರ ನಡೆದ ಜಾಗಕ್ಕೂ ಎಂಪಿ ಕಚೇರಿಗೂ ಒಂದೇ ಒಂದು ಗೇಡಿದೆ. ಕಳೆದ 50 ದಿನಗಳಾದರೂ ಕೂಡ ರಾಯಚೂರು ಸಂಸದರು ಇಲ್ಲಿ ಯಾರು ಕೂತಿದ್ದಾರೆ, ಅವರು ಕಾರ್ಮಿಕರು ಕೂತಿದ್ದಾರೆ, ನೀರು ನಿರ್ವಹಣೆ ಮಾಡೋರು, ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದ 9,06,000 ಎಕರೆ ಭೂಮಿಗೆ ನೀರು ನಿರ್ವಹಣೆ ಮಾಡುವಂತ ಜನ ಕೂತಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ರಮೇಶ್ ಕೊಟ್ನೇಕಲ್, ಜಿ ಅಡವಿರಾವ್, ಜಿ ಅಮರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದೇ ವಾರ್ಡಿನಲ್ಲಿ ಒಂದೇ ಮನೆಗೆ 1,000 ನಕಲಿ ಮತದಾರರ ಹೆಸರು ನೋಂದಣಿಯಾಗಿರುವುದು ಕಂಡುಬಂದಿದೆ. ಈ ಕುರಿತು ಜಿಲ್ಲಾಡಳಿತಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್ ಹೇಳಿದರು. ನಗರದ ಪತ್ರಿಕಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಾರ್ಡ್ ನಂಬರ್ 32ರಲ್ಲಿ ಬರುವ ಅರಬ್ ಮೊಹಲ್ಲಾದಲ್ಲಿ 4 ಮತಗಟ್ಟೆಗಳು ಬರುತ್ತಿದ್ದು ಸುಮಾರು 6,500 ಮತದಾರ ಪಟ್ಟಿ ಹೆಸರುಗಳು ನೋಂದಾವಣಿಯಾಗಿವೆ. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 2,500 ಅಧಿಕ ಮತದಾರರ ಪಟ್ಟಿಯಲ್ಲಿ ಹೆಸರುಗಳಿದ್ದು 3 ತಿಂಗಳಿನಲ್ಲಿಯೇ ದುಪ್ಪಟ್ಟಾಗಿರುವುದು ಅಕ್ರಮ ಮತದಾರ ಹೆಸರು ನೋಂದಣಿಯಾಗಿವೆ. ಹೊಸ ಪಟ್ಟಿಯಲ್ಲಿ ಮತದಾರರ ಹೆಸರಿನ ಮುಂದೆ ಗುರುತಿನ ಪಾವಚಿತ್ರ ಸೇರ್ಪಡೆ ಮಾಡಿಲ್ಲ. ಇದರಿಂದಾಗಿ ನಕಲು ಮತದಾರರ ಚೀಟಿ ನೋಂದಣಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಒಂದೇ ವಾರ್ಡಿನಲ್ಲಿ ಒಂದೇ ವಿಳಾಸಕ್ಕೆ ಬೇನಾಮಿ ಹೆಸರುಗಳು ಮತದಾರ ವಿಳಾಸವನ್ನು ನಮೂದಿಸಿ ಚುನಾವಣಾ ಅಧಿಕಾರಿಗಳು ಸೇರ್ಪಡೆ ಮಾಡಿದ್ದಾರೆ. ಮನೆಗಳಿಗೆ ಭೇಟಿ ನೀಡಿದಾಗ ಮತದಾರರು ವಾಸ ಮಾಡುತ್ತಿರುವುದು ಕಂಡುಬಂದಿಲ್ಲದ ಕಾರಣ ನಕಲಿ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದು ಬೆಳಕಿಗೆ ಬಂದಿದೆ. ಈ ಕುರಿತು ಜಿಲ್ಲಾಡಳಿತಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು. ಈ ಪಟ್ಟಿಯನ್ನು ರದ್ದುಪಡಿಸಿ ಮತ್ತೊಮ್ಮೆ ಪಟ್ಟಿ ಸಿದ್ದಪಡಿಸಬೇಕು. ಕಳೆದ ನಗರಸಭೆ ಚುನಾವಣೆಯಲ್ಲಿ ಇದೇ ರೀತಿಯಾಗಿದ್ದು ಅಂದಿನ ಜಿಲ್ಲಾಧಿಕಾರಿ ಮತ್ತು ಸಹಾಯ ಆಯುಕ್ತರು ರದ್ದುಪಡಿಸಿ ಪರಿಶೀಲನೆ ಮಾಡಿ ಕೊಟ್ಟಿ ಮತದಾರರ ಪಟ್ಟಿಯನ್ನು ತೆಗೆದುಹಾಕಿ ಹೊಸ ಪಟ್ಟಿಯನ್ನು ಸಿದ್ದಪಡಿಸಿದ್ದರು. ಅದರಂತೆಯೆ ವಾರ್ಡ್ ನಂಬರ್ 32ರ ಮತದಾರ ಪಟ್ಟಿಯನ್ನು ಮತ್ತೊಮ್ಮೆ ಪರಿಶೀಲನೆ ನಡೆಸಿ ನಕಲಿ ಮತದಾರರನ್ನು ತೆಗೆದುಹಾಕಬೇಕು ಎಂದು ಆಗ್ರಹಿಸಿದರು. ಅಕ್ರಮ ಮತದಾರರ ಹೆಸರು ಸೇರ್ಪಡೆ ಕುರಿತು ಚುನಾವಣಾ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡುವುದಾಗಿ ತಿಳಿಸಿದರು. ಶಿಫಾ ಮೆಡಿಕಲ್ ಅವ್ರದ್ದು ಮನೆ ಅವ್ರದ್ದು 5 ಮತದ ಇರೋದಲ್ಲ ಇಲ್ಲ ಮತದಾರ ಪಟ್ಟಿ ಪ್ರಿಂಟ್ ಆಗುತ್ತೆ. ಇದೇನಂತಂದ್ರೆ ನಾಳೆ ಈಗ ಫೋಟೋಗಳು ಇರಲ ಅಲ್ಲಿ ಕೆಲವು ಹೆಸರುಗಳಿದೆ ಯಾರಂತಂದ್ರೆ ರಶ್ಮಿದ್ದೀನ್ ರಸು ಆಮೇಲೆ ಜವಾನ್ ಖಾನ್ ಅಂತ ಇವ್ರು ಯಾರಾದ್ರೂ ಒಯ್ದು ನಾನೇ ಅಂತೇಳಿ ಹಾಕ್ಬೋದು. ಯಾಕಂದ್ರೆ ಫೋಟೋ ಇಲ್ಲ ಇಲ್ಲಿ 1,000 ಓಟರ್ಗಳನ್ನು ಒಬ್ಬ ಯಾರೊಬ್ಬ ಅಭ್ಯರ್ಥಿಗಳು ಮಾಡಿದ್ರೆ
ಇಲ್ಲಿ ಒಂದೇ ಕಡೆ ಮತದಾನ ಆಗ ಸಂಭವ ಇದು. ಇಲ್ಲಿ ಪ್ರಬಂಧನಾಗಿ ಅದೇ ರೀತಿಯಲ್ಲಿ ಏನಾಗಿದೆ ಚುನಾವಣೆ ಹೇಳಿ, ಯಾಕಂತಂದ್ರೆ ಒಂದು ಬಿ ಫಾರ್ಮ್ ಯಾರು ನಕಲಿ ತಂದ ಹಚ್ಚಿಕೊಳ್ತೀರಂತಂದ್ರೆ ಜೆರಾಕ್ಸ್ ಮಾಡಿ, ಇಟ್ ಇಸ್ ದೊಡ್ಡ ಕ್ರೈಮ್. ಅದು ಯಾವ ಪಾರ್ಟಿ? ಅದು ಕಾಂಗ್ರೆಸ್ ಇಂದ. ನಿಂಬೇ ಸಾರ್ ನಿಂಬೇ ಅದನ್ನ ಕಲರ್ ಪ್ರಿಂಟ್ ಜೆರಾಕ್ಸ್ ಮಾಡಿ ಕೊಟ್ಟಿದ್ದಾರೆ, ಅದ್ರ ಮ್ಯಾಗ ಆಕ್ಷನ್ ಮಾಡಂತ ನಾವು ವಾದ ಮಾಡಿದ್ವಿ. ಅದಾಯ್ತು. ಶಾಂತಪ್ಪ ಅವ್ರ ಏನಾಯ್ತಂತಂದ್ರೆ ಕಾಂಗ್ರೆಸ್ ಇಂದ ಅವ್ರ ಬಿ ಫಾರ್ಮ್ ಚುನಾವಣೆ ಫಸ್ಟ್ ಚುನಾವಣಾ ಆಯೋಗ ಡಿಕ್ಲೇರ್ ಮಾಡಿತ್ತು. ಇವರು ನಮ್ಮ ರಾಯಚೂರಿನವರು ಇನ್ನು ನಾ ಕರಡು ಪತ್ರ ಡಿಕ್ಲೇರ್ ಮಾಡಿರ್ಲಿಲ್ಲ. ಇದು ಸತ್ಯ. ಯಾವಾಗ ಡಿ ಸಿ ಅವರು ನಾವು ಹೋಗಿ ಎ ಡಿ ಸಿಗೆ ಹೋಗಿ ವಿಶ್ವನಾಥ್ ಪಟ್ಟಿ ನಾವು ಕಂಪ್ಲೇಂಟ್ ಮಾಡೋಣ, ಎ ಡಿ ಸಿ ಅವ್ರು ಫೋನ್ ಮಾಡಿದ್ರು, ಬೈದ್ರು, ಹೇಳಿದ್ರು ಅವ್ರು ಯಾರಿಗೆ ತಸಲಾರಿ ನೀವು ಕರಡು ಪತ್ರ ಹೊರಗಡೆ ನೀವು ಪಬ್ಲಿಕ್ ಪ್ರಿಂಟ್ ಮಾಡಿಲ್ಲ ಅಂದ್ರೆ ಒಂದೇ ದಿವಸಕ್ಕೆ ಮಾಡಿದ್ದಾರೆ. 35 ಮಾಡಿದ್ರು ಒಂದ್ ಕಡೆ ಸಿಗಾಕಿದ್ದಾರೆ. ಅದು ಯಾರು ನೋಡ್ರಿ, ಪ್ರೊಸೀಜರ್ ಪ್ರಕಾರ ಕರಡು ಪ್ರತಿ ಸಿದ್ಧತೆ ಆಗೋಣ 15 ದಿವಸ ಕಾಲಾವಕಾಶ ಕೊಡ್ಬೇಕಂತಿದೆ ಕಾನೂನಲ್ವೇ, ಚುನಾವಣೆ ನಿಯಮ ಪ್ರಕಾರ 15 ದಿವಸ ಎಲ್ಲಿ ಕೊಡಲ್ಲ, ಒಂದೇ ದಿವಸ. 31ಕ್ಕೆ ಹಾಕಿದ್ದಾರೆ, 31ಕ್ಕೆ ಅಧ್ಯಕ್ಷನ ಹಾಕ್ರೆ ಅಂತ ಹೇಳಿದ್ದಾರೆ. ಇವರು ನಮ್ಮ ರಾಯಚೂರು ಸರ್, ಹೇಳಿ 5 ಡಿಸ್ಟಿಕ್ಟ್ ಅಲ್ಲಿ ರಾಯಚೂರು ಚುನಾವಣೆ ನಾವು ಹೋಗಿದ್ದೀವಿ ಸ್ವಂತ. ಈ ಸಂದರ್ಭದಲ್ಲಿ ಯೂಸುಫ್ ಖಾನ್, ಖಾಜಾ ಮೊಯಿನುದ್ದೀನ್, ಸಾದಿಕ್ ಹುಸೇನ್ ಸೇರಿದಂತೆ ಇತರರು ಇದ್ದರು. ಕುಂದುಕೊರತೆ ಅರ್ಜಿಗಳಲ್ಲಿ ತಮ್ಮ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ರೆ ಅಧಿಕಾರಿಗಳು ಬೇಗನೆ ಸ್ಪಂದಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನಿ ಅತುಲ್ ಹೇಳಿದರು. ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ನಡೆದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿ ಮಹಾದೇವಪ್ಪ ಬಿ ಗಣೇಕಲ್ ಅವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2016-17 ಸಾಲಿನ ಬೆಳೆಯ ಪರಿಹಾರ ಇದುವರೆಗೆ ಸಿಕ್ಕಿಲ್ಲ. ಈ ಕುರಿತು 2 ತಿಂಗಳ ಹಿಂದೆ ಅರ್ಜಿ ಸಲ್ಲಿಸಿದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ವೆಲ್ಫೇರ್ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳ ಫೀಸ್ ಅನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಂದ ವಸೂಲಿ ಮಾಡುತ್ತಿದ್ದು ಅವರಿಗೆ ಸರಿಯಾಗಿ ಶಾಲೆಯಲ್ಲಿ ಕುಳಿತುಕೊಳ್ಳಲು ಅವಕಾಶ ನೀಡದೆ ಶಾಲೆಯಿಂದ ಹೊರಹಾಕುತ್ತಿದ್ದು ಈ ಸಂಸ್ಥೆ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಈ ಕುರಿತು ಕ್ರಮ ತೆಗೆದುಕೊಳ್ಳಬೇಕು ಎಂದು ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ತಿಳಿಸಿದಾಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದ ಶಿಕ್ಷಣ ಇಲಾಖೆ ಅಧಿಕಾರಿಗೆ ಈ ಕುರಿತು ಕ್ರಮ ತೆಗೆದುಕೊಳ್ಳಲು ಸೂಚಿಸಿದರು. ಸರ್ಕಾರ ಕೂಡ ಏನಂತಂದ್ರೆ ಒಂದು ಆದೇಶ ಸುತ್ತೋಲೆ ಹೊರಡಿಸಿದೆ ಸರ್. ಆದ್ರೂ ಕೂಡ ಇವ್ರು ಏನಂತಂದ್ರೆ ಸರ್ಕಾರ ಇಂತಿಷ್ಟು ತಗೋಬೇಕಂತ ಕೂಡ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆ ಹುಡುಗನ ಏನಂತಂದ್ರೆ ಹೊರಗೆ ಕೂಡಿಸೋದು, ಇಲ್ಲ ಬರಬೇಡ ಅಂತ ಹೇಳೋದು, ಈ ಸಭೆಯಲ್ಲಿ ರಾಯಚೂರು ವಿಭಾಗೀಯ ಆಯುಕ್ತರಾದ ಶಿಲ್ಪಾ ಶರ್ಮಾ, ಅಪರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಪಶು ಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಅಶೋಕ್ ಕೊಳ್ಳ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಪ್ರಶಾಂತ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಂಕೆಎಸ್ ನಸೀರ್, ನಗರಸಭೆ ಪೌರಾಯುಕ್ತ ರಮೇಶ್ ನಾಯಕ್ ಹಾಗೂ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಾಹೇಬ್ ರಚಿಸಿದ ಸಂವಿಧಾನವನ್ನು ಸುಟ್ಟು ಹಾಕಿದವರನ್ನು ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕರಾದ ಪರಶುರಾಮ್ ಅರೋಲಿ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಂವಿಧಾನ ರಚನೆ ಮಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಕೆಲ ನಾಯಕರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಿ ಸುಟ್ಟು ಹಾಕಿದ್ದು ದುರಂತ. ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗ್ಡೆ ಅವರು ಸಂವಿಧಾನವನ್ನು ಬದಲಾಯಿಸುತ್ತೇವೆ, ಅದಕ್ಕಾಗಿಯೇ ನಾವು ಬಂದಿದ್ದೇವೆ ಎಂದು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಹೇಳಿಕೆಗೆ ಯಾವುದೇ ಶಿಸ್ತು ಕ್ರಮ ಕೈಗೊಂಡಿಲ್ಲ. ಪ್ರಜ್ಞಾವಂತರೇ ಇಂತಹ ಹೇಳಿಕೆಯನ್ನು ನೀಡುತ್ತಿದ್ದು ಅವರನ್ನು ಸಚಿವ ಸಂಪುಟದಿಂದ ತೆಗೆಯಬೇಕು ಎಂದರು. ಸಂವಿಧಾನವನ್ನು ಸುಟ್ಟು ಹಾಕಿ ಇಲ್ಲಸಲ್ಲದ ಹೇಳಿಕೆಗಳನ್ನು ನೀಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಲ್ಲಿ ಇಂತಹ ಹೇಳಿಕೆಗಳಿಗೆ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕಬಹುದು. ಪ್ರಪಂಚದಲ್ಲಿಯೇ ಮಾದರಿಯಾಗಿರುವ ಸಂವಿಧಾನವಾಗಿದ್ದು ವಿಶ್ವಸಂಸ್ಥೆಯಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿ ಗೌರವ ಸಲ್ಲಿಸಲಾಗುತ್ತದೆ ಎಂದರು. ಈ ಕೂಡಲೇ ದೇಶದ್ರೋಹಿಗಳನ್ನು ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕು, ವಿಳಂಬ ಧೋರಣೆ ಅನುಸರಿಸಿದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಇವತ್ತು ಈ ದೇಶಕ್ಕೆ
ಸ್ವತಂತ್ರ ಬರಬೇಕಂತಂದ್ರೆ ಅನೇಕ ಮಹನೀಯರು ತಮ್ಮ ಜೀವನಗಳನ್ನೇ ಮುಡುಪಾಗಿಟ್ಟುಕೊಂಡು ನಿರಂತರ ನಿಸ್ವಾರ್ಥ ತ್ಯಾಗದ ಹೋರಾಟಗಳ ಫಲವಾಗಿಯೇ ನಮಗೆ ಆಗಸ್ಟ್ 15 1947 ನಮ್ಮ ದೇಶ ಸ್ವತಂತ್ರ ಬಂದ. ಸ್ವತಂತ್ರ ಬಂದ ನಂತರ ಈ ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಈ ದೇಶದ ಸರ್ವತೋನ್ಮುಖ ಅಭಿವೃದ್ಧಿ ನಿಟ್ಟಿನಲ್ಲಿ ಯಾವ ಕಾನೂನು ರಚನೆ ಮಾಡಬೇಕು, ಎಂಥ ಕಾನೂನು ಇರಬೇಕಂತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಕಾನೂನು ರಚನೆ ಯಾರು ಕೂಡ ಬರೆಸಬೇಕು, ಯಾರು ರಚನೆ ಮಾಡಿಕೊಳ್ಬೇಕಂತಕ್ಕಂಥ ಯೋಚನೆ ಬಂದಾಗ ತಕ್ಷಣ ನೆನಪಾಗಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮಂತ್ರಿಮಂಡಲ ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಮಂಡಲದವರು ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭೇಟಿ ಮಾಡಿ ಈ ದೇಶಕ್ಕೆ ಒಂದು ಸುಭದ್ರವಾದ ಸಂವಿಧಾನವನ್ನು ರಚನೆ ಮಾಡಿಕೊಳ್ಬೇಕಂತ ಹೇಳಿ ಕೇಳಿಕೊಂಡಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಪೂರ್ಣವಾಗಿ ಒಪ್ಪಿಕೊಂಡು ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ತಲ್ಲೀನರಾಗ್ತಾರೆ. ಸಂವಿಧಾನ ಸಮಿತಿಯನ್ನು ನೀವು ದೊಡ್ಡ ನಿರ್ಧಾರ ತೆಗೆದುಕೊಂಡು ಅವರ ಮೇಲೆ ಏನಾದರೂ ಶಿಸ್ತು ಕ್ರಮ ಜರುಗಿಸಿದ್ದೇ ಆದರೆ ಇವತ್ತು ಸಂವಿಧಾನ ಸುತ್ತಕ್ಕಂಥ ಘಟನೆ ಮರುಕಳಿಸ್ತಿಲ್ಲ ಅಂತಕ್ಕಂಥದ್ದನ್ನು ನಾನು ವ್ಯಕ್ತಪಡಿಸ್ತೀನಿ. ಅವತ್ತು ಅನಂತಕುಮಾರ್ ಹೆಗಡೆಯವರಿಗೆ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳಲ್ಲ, ಅವರನ್ನು ಸಚಿವ ಸಂಪುಟದಿಂದ ತೆಗಿಬೇಕು ಅಂತಕ್ಕಂಥದ್ದು ಇಡೀ ದೇಶದ ಎಲ್ಲರೂ ಸಂವಿಧಾನದ ಹಿತೈಷಿಗಳು ದೇಶದ ಹಿತಚಿಂತಕರು ಹೋರಾಟಗಳು ಮಾಡಿ ಪ್ರತಿಭಟಿಸಿದರೂ ಕೂಡ ಅವರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ಅಲ್ಲಿ ಕೈಗೊಳ್ಳಲಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದನೇ ಇವತ್ತು ಸಂವಿಧಾನವನ್ನು ಸುಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟ ನಮಗೆ ಆಯ್ತಂತಕ್ಕಂಥದ್ದನ್ನು ಕೂಡ ನಾನು ನಿಮ್ಗೆ ಭಾವಿಸ್ತೀನಿ. ಇವತ್ತು ಈ ಘಟನೆಗಳಿಂದ ನಮಗೆ ಒಂದು ಅನುಮಾನ ಬರ್ತಾ ಇದೆ, ಮೋದಿಯವರು ಸಂವಿಧಾನ ರಕ್ಷಣೆ ಪರವಾಗಿದ್ದರು ಅಥವಾ ವಿರೋಧವಾಗಿದ್ದರು? ಪರವಾಗಿದ್ದರೆ ಅವರ ಸ್ಪಷ್ಟ ನಿಲುವು ಬಹಿರಂಗಪಡಿಸಬೇಕು, ಇಲ್ಲ ವಿರೋಧವಾಗಿದ್ದರೂ ಕೂಡ ಅದನ್ನು ಕೂಡ ಬಹಿರಂಗಪಡಿಸಬೇಕು. ಈ ಸಂದರ್ಭದಲ್ಲಿ ಚಿದಾನಂದ್ ಅರೋಲಿ, ಬಸವರಾಜ್, ಚನ್ನಬಸವ, ನರಸಿಂಹಲು ಸೇರಿದಂತೆ ಇನ್ನಿತರರು ಇದ್ದರು. ಈಗ ಚಿಕ್ಕ ಬ್ರೇಕ್. ನಗರಸಭೆ ಚುನಾವಣೆ 2018 ವಾರ್ಡ್ 4. ವಾರ್ಡ್ 4 ಅಭ್ಯರ್ಥಿಯಾದ ಶ್ರೀ ಅಂಬಾಜಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸ್ಪರ್ಧಿಸಿದ್ದು, ನಮ್ಮ ವಾರ್ಡಿನ ಜ್ವಲಂತ ಸಮಸ್ಯೆಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ರಸ್ತೆ, ವಿದ್ಯುತ್ ದೀಪಗಳು, ಸ್ವಚ್ಛ ಭಾರತದಡಿಯಲ್ಲಿ ಪ್ರತಿಯೊಂದು ಮನೆಗೆ ಶೌಚಾಲಯ ನಿರ್ಮಾಣ, ಕಸ ವಿಲೇವಾರಿ ಹಾಗೂ ಗಾರ್ಡನ್ ನಿರ್ಮಾಣ, ಬಡಾವಣೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸಲು ನನಗೆ ಒಂದು ಅವಕಾಶ ನೀಡಿ, ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಭಾರತೀಯ ಜನತಾ ಪಕ್ಷಕ್ಕೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಅಭ್ಯರ್ಥಿ ಶ್ರೀ ಅಂಬಾಜಿ, ವಾರ್ಡ್ 4 ಬಿಜೆಪಿ ಅಭ್ಯರ್ಥಿ. ಮತದಾನದ ದಿನಾಂಕ 31/8/2018 ಶುಕ್ರವಾರದಂದು. ನಗರಸಭೆ ಚುನಾವಣೆ 2018 ವಾರ್ಡ್ 3 ಐಪಿ ಕಾಲೋನಿ. ಆತ್ಮೀಯ ಮತ ಬಾಂಧವರಲ್ಲಿ ಸಭೆಯ ಪ್ರಾರ್ಥನೆ. ವಾರ್ಡ್ 3 ಜನತಾದಳ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ನಾನು, ನಮ್ಮ ವಾರ್ಡಿನ ಮೂಲಭೂತ ಸಮಸ್ಯೆಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆಗಳ ನಿರ್ಮಾಣ, ವಿದ್ಯುತ್ ದೀಪಗಳು, ಸ್ವಚ್ಛ ಭಾರತದ ಅಡಿ ಪ್ರತಿ ಮನೆಗೂ ಶೌಚಾಲಯ ನಿರ್ಮಾಣ, ಕಸದ ವಿಲೇವಾರಿ ಹಾಗೂ ಗಾರ್ಡನ್ ನಿರ್ಮಾಣ, ಸ್ಮಶಾನಕ್ಕೆ ಸ್ಥಳಾವಕಾಶ, ಇನ್ನಿತರ ಬಡಾವಣೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಸಮಸ್ಯೆಗಳು ನಿವಾರಿಸಿ ಬಡಾವಣೆಯ ಜನತೆಗೆ ಸೌಲಭ್ಯಗಳು ಕಲ್ಪಿಸುವ, ಪ್ರಾಮಾಣಿಕವಾಗಿ ಸೇವೆ ಮಾಡಲು ನನಗೆ ಒಂದು ಅವಕಾಶ ನೀಡಿ. ತಮ್ಮ ಸೇವಾಕಾಂಕ್ಷಿ ವಿಶ್ವನಾಥ್ ಪಟ್ಟಿ. ಮತದಾನದ ದಿನಾಂಕ 31/8/2018. ಜೀವ ಜೀವ ನಮ್ ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ರಾಯಚೂರು ನಗರಸಭೆ ಚುನಾವಣೆ 2018 ರಾಯಚೂರು ನಗರಸಭೆ ಚುನಾವಣೆ ವಾರ್ಡ್ 2 ಸ್ಟೇಷನ್ ಏರಿಯಾ 2 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ದೀಪಕ್ ಕುಮಾರ್ ಡಿಸಿಇ ತಂದೆ ದಯಾನಂದ ಸ್ಪರ್ಧಿಸಿದ್ದೇನೆ. ನಮ್ಮ ವಾರ್ಡಿನ ಮೂಲಭೂತ ಸಮಸ್ಯೆಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆಗಳ ನಿರ್ಮಾಣ, ವಿದ್ಯುತ್ ದೀಪಗಳು, ಸ್ವಚ್ಛ ಭಾರತದ ಅಡಿ ಪ್ರತಿ ಮನೆಗೂ ಶೌಚಾಲಯ ನಿರ್ಮಾಣ, ಕಸದ ವಿಲೇವಾರಿ ಹಾಗೂ ಗಾರ್ಡನ್ ನಿರ್ಮಾಣ,
ಸ್ಮಶಾನಕ್ಕೆ ಸ್ಥಳಾವಕಾಶ, ಇನ್ನಿತರ ಬಡಾವಣೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಸಮಸ್ಯೆಗಳು ನಿವಾರಿಸಿ ಬಡಾವಣೆಯ ಜನತೆಗೆ ಸೌಲಭ್ಯಗಳು ಕಲ್ಪಿಸುವ, ಪ್ರಾಮಾಣಿಕವಾಗಿ ಸೇವೆ ಮಾಡಲು ನನಗೆ ಒಂದು ಅವಕಾಶ ನೀಡಿ. ದೀಪಕ್ ಕುಮಾರ್, ಡಿಸಿಇ, ಬಿಜೆಪಿ ಅಭ್ಯರ್ಥಿ, ವಾರ್ಡ್ ನಂಬರ್ 2, ಸ್ಟೇಷನ್ ಏರಿಯಾ 2. ತಮ್ಮ ಸೇವೆಗಾಗಿ ನಾನು ಸದಾ ಸಿದ್ಧ. ಅಭಿವೃದ್ಧಿಯೇ ಮೂಲ ಮಂತ್ರ. ನಿಮ್ಮ ಅಮೂಲ್ಯವಾದ ಮತವನ್ನು ವಜ್ರದ ಗುರುತಿಗೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ. ನಮಸ್ಕಾರ. ರಾಯಚೂರು ನಗರಸಭೆ ಚುನಾವಣೆ 2018, ವಾರ್ಡ್ ನಂಬರ್ 26, ಬೇಸ್ತೋರ್ಪೇಟ್ನಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳಿದಿದ್ದೇನೆ. ನನ್ನ ಎಲ್ಲ ಮತದಾರರಿಗೆ ಎರಡು ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡುತ್ತೇನೆ. ಈ ಸಂದರ್ಭದಲ್ಲಿ ತಮಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕೇಳಿಕೊಳ್ಳೋದೇನೆಂದರೆ, ನನ್ನ ಕ್ರಮ ಸಂಖ್ಯೆ 6 ಇರುತ್ತದೆ, ನನ್ನ ಗುರುತು ವಜ್ರ ಆಗಿರುತ್ತದೆ. ಈ ವಜ್ರವನ್ನು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಗರಸಭೆ ಚುನಾವಣೆ 2018, ವಾರ್ಡ್ ನಂಬರ್ 17. ಮತದಾರ ಬಂಧುಗಳಲ್ಲಿ ಮನವಿ. ವಾರ್ಡಿನಲ್ಲಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ದೀಪ, ಚರಂಡಿ ಸ್ವಚ್ಛತೆಗೆ ಆದ್ಯತೆ. ಗುಡಿಸಲು ಮುಕ್ತ ವಾರ್ಡ್ ಮಾಡುವ ಗುರಿ. ವಾರ್ಡಿನ ಸ್ವಸಹಾಯ ಗುಂಪುಗಳು ವಿದ್ಯಾರ್ಥಿಗಳಿಗೆ ಸಾಲ ಸೌಲಭ್ಯ ಒದಗಿಸುವುದು. ನಗರಸಭೆ ಸೇವೆಗಳಾದ ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ, ವಾಸಸ್ಥಳ ಪ್ರಮಾಣ ಪತ್ರ, ನೀರು ಪರವಾನಿಗೆ, ಕಟ್ಟಡ ಪರವಾನಿಗೆ ಹಾಗೂ ಇನ್ನಿತರ ಸೇವೆಗಳ ಸೌಲಭ್ಯ ಒದಗಿಸಲಾಗುವುದು. 60 ವರ್ಷ ಮೇಲ್ಪಟ್ಟವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಹಾಗೂ ವಿದ್ಯಾರ್ಥಿ ವೇತನ, ಅಂಗವಿಕಲರಿಗೆ ಮಾಶಾಸನ, ವಿಧವಾ ವೇತನ ಮಾಡಿಸಿಕೊಡಲಾಗುವುದು. ವಾರ್ಡಿನ ಸ್ವಚ್ಛತೆಗಾಗಿ ವಿಶೇಷ ಆದ್ಯತೆ ಕೊಡಲಾಗುವುದು. ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜನತಾದಳ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಜಿ ಪ್ರಿಯಾಂಕಾ ಬುಜ್ಜಿ, ಜಿಲ್ಲಾಧ್ಯಕ್ಷರು ಮಹಿಳಾ ಘಟಕ ಜನತಾದಳ ರಾಯಚೂರು, ಇವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಬೇಕು ಎಂದು ಕೋರಿಕೆ. ಈ ಮಣ್ಣಿನಲ್ಲಿ ಹುಟ್ಟಿದ ಋಣವ ಮರೆಯುವುದುಂಟೇನು. ರಾಯಚೂರು ನಗರಸಭೆ ಚುನಾವಣೆ 2018, ಹರಿಜನವಾಡ, ವಾರ್ಡ್ ನಂಬರ್ 20ರ ಮಾನ್ಯ ಮತದಾರ ಬಂಧುಗಳೇ, ಶ್ರೀಮತಿ ಲಕ್ಷ್ಮೀದೇವಿ ಎಸ್ ರಾಜು ಎಂಬ ನಾನು ವಾರ್ಡ್ ನಂಬರ್ 20ರಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ವಾರ್ಡಿನ ಅಭಿವೃದ್ಧಿ ಹಾಗೂ ತಮ್ಮೆಲ್ಲರ ಸೇವೆಗಾಗಿ ತಾವುಗಳು ತಮ್ಮ ಅತ್ಯಮೂಲ್ಯವಾದ ಮತವನ್ನು ಗ್ಯಾಸ್ ಸಿಲಿಂಡರ್ ಎಂಬ ಗುರುತಿಗೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ. ವಾರ್ಡ್ ನಂಬರ್ 20ರಲ್ಲಿ ಒಳಚರಂಡಿ ವ್ಯವಸ್ಥೆ, ಮದುವೆಯಾಗುವ ಬಡ ಕುಟುಂಬದ ವಧುವಿಗೆ ತಾಳಿ ಮುತ್ತು ಹಾಗೂ ವರನಿಗೆ ಒಂದು ಜೊತೆ ಬಟ್ಟೆ ಕೊಡಿಸಲಾಗುವುದು. ಮಹಿಳೆಯರಿಗಾಗಿ ಮತ್ತು ಪುರುಷರಿಗಾಗಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಿಕೊಡಲಾಗುವುದು. ಬಡ ವಯೋವೃದ್ಧರಿಗೆ ಪ್ರತಿ ತಿಂಗಳು ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದು. ಪ್ರತಿ ತಿಂಗಳು ಬಡಾವಣೆಯ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ತಮ್ಮ ಸೇವಾಕಾಂಕ್ಷಿ ಶ್ರೀಮತಿ ಲಕ್ಷ್ಮೀದೇವಿ ಎಸ್ ರಾಜು. ಮಡಿಕೆ ಗುರುತಿಗೆ ಮತ, ವಾರ್ಡ್ಗೆ ಹಿತ. ರಾಯಚೂರು ನಗರಸಭೆ ಚುನಾವಣೆ 2018, ವಾರ್ಡ್ ನಂಬರ್ 25, ಮಕ್ತಲ್ಪೇಟೆ. ಮತದಾರ ಬಂಧುಗಳಲ್ಲಿ ಮನವಿ. ನಿಮ್ಮ ಸೇವಾಕಾಂಕ್ಷಿ ಶ್ರೀಮತಿ ಜಿ ಸುನಿತಾ ಈರೇಶ್ ರೆಡ್ಡಿ. ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ, ವಿದ್ಯುತ್ ದೀಪಗಳ ವ್ಯವಸ್ಥೆ ಮತ್ತು ನಿರ್ವಹಣೆ, ಕಸ ವಿಲೇವಾರಿ, ಯುಜಿಡಿ ವ್ಯವಸ್ಥೆ, ಸ್ಲಂ ಬೋರ್ಡಿನಿಂದ ಮನೆಗಳ ನಿರ್ಮಾಣ ಮತ್ತು ಸರ್ಕಾರದಿಂದ ಸಿಗುವ ಜನಪರ ಯೋಜನೆಗಳ ಬಗ್ಗೆ ಸಂಪೂರ್ಣ ಗಮನ ಹರಿಸಿ ಜನತೆಗೆ ಪಾರದರ್ಶಕವಾಗಿ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟು ಹಾಗೂ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆ ಸಲ್ಲಿಸಲು ನನಗೆ ಒಂದು ಅವಕಾಶ ನೀಡಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುತ್ತೇನೆ. ವಾರ್ಡಿನ ಸಮಗ್ರ ಅಭಿವೃದ್ಧಿಗಾಗಿ ನನಗೆ ಮಾನ್ಯ ಮತದಾರರು ಆಶೀರ್ವದಿಸಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮತದಾನ ದಿನಾಂಕ 31/8/2018.
ರಾಯಚೂರು ನಗರದ ಸಿಯಾತಲ ವಾರ್ಡ್ನಲ್ಲಿ ಬರ್ತಕ್ಕಂಥ 31 ವಾರ್ಡ್ನಲ್ಲಿ ಕವಿತಾ ಕಿರಣ್ ಆದೋನಿಯವರ ಶ್ರೀಮತಿಯವರು ಸ್ಪರ್ಧೆ ಮಾಡಿದ್ದಾರೆ. ನಮಗೆ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು, ನಮ್ಮ ಎಲ್ಲ ಬಂಧು ಬಳಗದವರು, ಸಮಾಜದವರು, ಈ ವಾರ್ಡಿನ ಎಲ್ಲ ಸಮಾಜದ ಪ್ರಮುಖರೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಧಿಕ ಮತಗಳಿಂದ ಗೆಲ್ಲಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಸಾಯಿ ಕಿರಣ್ ಅದೋನಿ ಅಂತ. ಇಂದು ರಾಯಚೂರಿನ ವಾರ್ಡ್ ನಂಬರ್ 31 ನನ್ನ ಧರ್ಮಪತ್ನಿ ಆದಂಥ ಕವಿತಾ ಕಿರಣ್ ಅದೋನಿ ಅವರನ್ನು ಸ್ಪರ್ಧೆಗೆ ಇಳಿಸಿದ್ದೇವೆ. ನಮ್ಮ ಸೋದರ ಮಾವರ ಆದಂಥ ಆರ್ತಿಮಯ್ಯ ಸಾಹೇಬರು ಅವರ ಆಶೀರ್ವಾದದಿಂದ ಇಂದು ನಾವು ಭರ್ಜರಿ ಪ್ರಚಾರವನ್ನು ನಡೆಸಿದ್ದೇವೆ. ಈ ಮೂಲಕ ಮಾಧ್ಯಮದ ಮೂಲಕ ನಾನೊಂದು ಕೋರಿಕೆ ಏನೆಂದರೆ, ನೀವು ಸಿಯಾತಾಲೂಕಿನ ಬಡಾವಣೆಯ ಎಲ್ಲ ಜನರು, ಅಕ್ಕ ತಂಗಿಯವರು, ಅಣ್ಣ ತಮ್ಮಂದಿರು ಎಲ್ಲರೂ ನಮಗೆ ಮತ ನೀಡಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ತಮ್ಮ ಏನೇ ಸಮಸ್ಯೆ ಇದ್ದರೆ, ವಾರ್ಡಿನ ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆಗಳನ್ನು ನಾವು ಶತಪ್ರಯತ್ನ ಮಾಡಿ ಪೂರ್ಣಗೊಳಿಸುವಲ್ಲಿ ಯಾವುದೇ ಇದು ಈ ತೊಂದರೆ ಇರಲಾರ್ದಂಗೆ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅದಕ್ಕಾಗಿ ತಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿ ನಮ್ಮನ್ನು ಗೆಲ್ಲಿಸಬೇಕು. ಬಿಗ್ ಮಿಶ್ರಾ ಪೇಡಾ ಗ್ರ್ಯಾಂಡ್ ಓಪನಿಂಗ್. ಪ್ಲೀಸ್ ವಿಸಿಟ್ ಅವರ್ ನ್ಯೂ ಶಾಪ್ ಅಂಡ್ ಟೇಸ್ಟ್ ಅವರ್ ಸ್ಪೆಷಲ್ ಮೌತ್ ವಾಟರಿಂಗ್ ಚಾಟ್ಸ್, ನಮ್ಕೀನ್ಸ್ ಅಂಡ್ ವೆರೈಟಿ ಆಫ್ ಸ್ವೀಟ್ಸ್, ಸಮೋಸಾ, ರಾಜ್ ಕಚೋರಿ, ನಮ್ಕೀನ್ಸ್, ಕರ್ದಂಟ್, ಸ್ಪೆಷಲ್ ಕುಂದಾ, ಮೋತಿಚೂರ್ ಲಡ್ಡು, ಗೀ ಮೈಸೂರು ಪಾಕ್, ಕಾಜು ಕಡ್ಲಿ, ಬಾದಾಮ್ ಹಲ್ವಾ, ಗೀ ಜಾಮೂನ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್ ಸಹನಾ ಎಂಟರ್ಪ್ರೈಸಸ್, ಅಪೋಸಿಟ್ ಕನ್ಫಾ ಮಾರ್ಟ್, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9880606429. ವರ್ಕಿಂಗ್ ಅವರ್ಸ್ 8:30 AM to 9:30 PM. ಹೋಟೆಲ್ ಅಭಿರುಚಿ, ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್. ಸ್ಪೆಷಲ್ ಹೈದ್ರಾಬಾದಿ ದಮ್ ಬಿರಿಯಾನಿ, ಸ್ಪೆಷಲ್ ರಾಯಲ್ ಸೀಮಾ ಫುಡ್, ಇಂಡಿಯನ್, ಚೈನೀಸ್, ತಂದೂರಿ, ಗ್ರಿಲ್ ಚಿಕನ್. ಟೇಕ್ ಅವೇ ಫ್ರೀ ಹೋಮ್ ಡೆಲಿವರಿ, ಪ್ಯಾಲೆಟ್ ಪಾರ್ಕಿಂಗ್ ಅವೈಲಬಲ್, ವಿ ಅಂಡರ್ಟೇಕ್ ಔಟ್ಡೋರ್ ಕ್ಯಾಟರಿಂಗ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್ SRS ಟೂರಿಸ್ಟ್ ಹೋಮ್, ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 08532236387 9740028697. 2 ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಈಗಾಗಲೇ 23ನೇ ತಿಂಗಳ ಡ್ರಾ ಮುಗಿದಿದ್ದು 24ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 32-ಇಂಚಿನ ಎಲ್ಇಡಿ ಟಿವಿ 100 ಜನರಿಗೆ ಮಾತ್ರ, ಎರಡನೇ ಬಹುಮಾನ ಸ್ಕೂಟಿ ಕೇವಲ ಒಬ್ಬರಿಗೆ ಮಾತ್ರ, ಮೂರನೇ ಬಹುಮಾನ ಹೀರೋ HFD ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪಾಟೇಲ್ ಗಂಜ್ ರೋಡ್, ಥರ್ಡ್ ಕ್ರಾಸ್, ರಾಯಚೂರು. ಪ್ರಾಫಿಟ್ ಶೂ ಕಂಪನಿ ರಾಯಚೂರು. ನಾವು ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಸ್ಲಾಗ್ಸ್, ಬ್ರಿಟಿಷ್ ನೈಟ್, ಹಶ್ ಪಪ್ಪೀಸ್ ನಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೂಗಲ್ಲು ಮತ್ತು ಕಲ್ಲಿಗಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ. ಅಡ್ರೆಸ್ ಸಂತೋಷಿ ಸರೋವರ್, ಬಿಹೈಂಡ್ ಹಾಸನ್ ಅಯ್ಯಂಗಾರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. ಪಿ
PUC failed? Do not worry. AS Asha Kirana for PUC Science and Commerce. From Amog Education Services with Smart Class Education. Admissions open for supplementary exams for PUC Science and Commerce. Science, PCMB, Commerce, Accounts, Statistics, Economics and Business Studies. Systematically designed and planned classroom coaching for 45 days from expert and dedicated faculty team. 100% result oriented, previous year question paper solutions, preparation map do blueprint pattern. High up, limited seats, use the time on time. For details, contact Praveen Kumar Buttal, 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 square feet ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ, 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷಿನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7383433228888455576, 9538880428 9901584763. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ವಾರ್ಡ್ 3ರ ಜೆಡಿಎಸ್ ಅಭ್ಯರ್ಥಿ ವಿಶ್ವನಾಥ್ ಪಟ್ಟಿ ಪರವಾಗಿ ದಲಿತ ಸೇನಾ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಪ್ರಚಾರ ಕಾರ್ಯ ಕೈಗೊಂಡರು. ನಗರದ ರೈಲ್ವೆ ನಿಲ್ದಾಣ ವೃತ್ತದಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ದಲಿತ ಸೇನಾದ ರಾಜ್ಯಾಧ್ಯಕ್ಷ ಪಿ ಮೂರ್ತಿಯವರು ವಿಶ್ವನಾಥ್ ಪಟ್ಟಿ ಪರವಾಗಿ ಆಶಾಪುರ್ ರಸ್ತೆಯ ವೃತ್ತದವರೆಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ನಾವು ಇಲ್ಲೇ ಪಕ್ಷಕ್ಕೆ ಇರೋರೆ, ದಯವಿಟ್ಟು ಜೆ ಡಿ ಎಸ್ ಪಕ್ಷದಿಂದ ವಿಷಯಕ್ಕೆ ವಿಚಾರಿಸೋಣ. ನಿಮ್ಮ ಹಾ
ಈ ಸಂದರ್ಭದಲ್ಲಿ ಶಂಕರಪ್ಪ, ಆಂಜನೇಯ, ಅರುಣ್ ಬಾಗಿ, ಶಿವರಾಜ್, ಮುನಿಸ್ವಾಮಿ, ರಾಜು ಪಟ್ಟಿ, ಶಂಕರ್, ಶೇಖರ್, ನಾಗಪ್ಪ, ತಿಪ್ಪಣ್ಣ, ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಟಾಟಾ ಸೈನ್ಸ್ ಅಂಡ್ ಇಮೇಜ್ ಪ್ರೊಸೆಸಿಂಗ್ ಯೂಸಿಂಗ್ ಪ್ಯಾಟ್ರನ್ ಕುರಿತು ಒಂದು ದಿನದ ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರವನ್ನು ಆಗಸ್ಟ್ 31ರಂದು ಹಮ್ಮಿಕೊಂಡಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ದಸ್ತಗಿರ ಸಾಬ್ದಿನಿ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಮಟ್ಟದ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕ ಡಾ ಶಿವರಾಜ್ ಪಾಟೀಲ್, ಸಂಸದ ಬಿವಿ ನಾಯಕ್, ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸ್ರಾಜ್, ರಾಯಚೂರು ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಪ್ರೊಫೆಸರ್ ಮುಜಾಫರ್ ಅಸಾದಿ, ಕಂಪ್ಯೂಟರ್ ಸೈನ್ಸ್ ಇಲಾಖೆಯ ಮುಖ್ಯಸ್ಥ ಡಾ ಶಿವಾನಂದ ಎಸ್ ರುಮ್ಮ, ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾ ರವೀಂದ್ರ ಹೆಗ್ಡೆ, ಡಾ ಭಾವನಾ ನಿಗಮ್, ಸಹಾಯಕ ಪ್ರಾಧ್ಯಾಪಕ ಬಸವ ಪ್ರಸಾದ್ ಬಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸಂತೋಷದ ಸಂಗತಿ. ಇದೇ ತಿಂಗಳ 31ನೇ ತಾರೀಕಿಗೆ ನಮ್ಮ ಕಾಲೇಜಿನ ಗಣಕಶಾಸ್ತ್ರ ವಿಭಾಗದ ವತಿಯಿಂದ ಮೊಟ್ಟ ಮೊದಲಿಗೆ ರಾಷ್ಟ್ರೀಯ ವಿಚಾರ ಸಂಕಲನವನ್ನು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ವಿಷಯ ಡಾಟಾ ಸೈನ್ಸ್ ಅಂಡ್ ಇಮೇಜ್ ಪ್ರೊಸೆಸಿಂಗ್ ಯೂಸಿಂಗ್ ಪೈಥಾನ್ ಅಂತ. ಇದು ಏನು, ಹೆಂಗ, ಯಾರ್ಯಾರು ಬರ್ತಾರೆ, ಇದಕ್ಕೆ ಯಾರು ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಗಣಕ ಶಾಸ್ತ್ರ ವಿಭಾಗದ ಅಧ್ಯಾಪಕರಾಗಿರ್ತಕ್ಕಂಥ ಬಸವ ಪ್ರಸಾದ್ ಅವರು ಹೆಚ್ಚಿನ ಮಾಹಿತಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರಿನ ಗಣಕ ವಿಜ್ಞಾನ ವಿಭಾಗ ಮತ್ತು IQAC ವತಿಯಿಂದ ಒಂದು ದಿನದ ರಾಷ್ಟ್ರ ಮಟ್ಟದ ಕಾರ್ಯಾಗಾರವನ್ನು ದಿನಾಂಕ 31/8/2018 ಇದೇ ಶುಕ್ರವಾರದಂದು ಪಂಡಿತ ಸಿದ್ದರಾಮ ಜನ್ಮದಿನ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಸದರಿ ಕಾರ್ಯಕ್ರಮದ ಉದ್ದೇಶ ಡೇಟಾ ಸೈನ್ಸ್ ಅಂಡ್ ಇಮೇಜ್ ಪ್ರೊಸೆಸಿಂಗ್ ಯೂಸಿಂಗ್ ಪೈಥಾನ್. ಇದರದ್ದು ಪ್ರಯೋಜನ ತಗೊಳ್ಳೋರು ನಮ್ಮ ಹಾಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಫ್ಯಾಕಲ್ಟಿಗೆ ಯೂಸ್ ಆಗೋ ಥರ ಅವ್ರು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು ಡೇಟಾ ಸೈನ್ಸ್ ಮತ್ತು ಇಮೇಜ್ ಪ್ರೊಸೆಸಿಂಗ್ ಯೂಸಿಂಗ್ ಪೈಥಾನ್ ಅನ್ನೋ ಟಾಪಿಕ್ ಮೇಲೆ ಅವರು ತಂದು ಲೆಕ್ಚರ್ ಕೊಡ್ತಾರೆ. ಸೊ ಈ ಕಾರ್ಯಕ್ರಮದಾಗ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಉಪನ್ಯಾಸಕರು ದೇಶದ ನಾನಾ. ಈ ಸಂದರ್ಭದಲ್ಲಿ ಚಂದ್ರಶೇಖರ್, ಬಸವ ಪ್ರಸಾದ್, ಎಂ ರವಿ, ಮಹಾಂತೇಶ್ ಅಂಗಡಿ ಸೇರಿದಂತೆ ಇನ್ನಿತರರು ಇದ್ದರು. ನಗರದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ವಿಶ್ವನಾಥ್ ಪಟ್ಟಿ ಪರ ವಾರ್ಡ್ ನಂಬರ್ 3ರಲ್ಲಿ ಭರ್ಜರಿ ಪ್ರಚಾರ ಮಾಡಲಾಯಿತು. ಮನೆ ಮನೆಗೆ ತೆರಳಿ ಮತಯಾಚಿಸಲಾಯಿತು. ನಗರಸಭೆ ಸದಸ್ಯರಾದ ಎಂ ಪವನ್ ಕುಮಾರ್ ಮಾತನಾಡಿ, ವಾರ್ಡಿನ ಮೂಲಭೂತ ಸೌಕರ್ಯ ಸೌಲಭ್ಯಗಳಿಗೆ ಸ್ಪಂದಿಸಿ ಕೆಲಸ ಮಾಡುವ ವ್ಯಕ್ತಿಗೆ ಮತ ನೀಡಿ ಗೆಲ್ಲಿಸಿದರೆ ಇದರಿಂದ ವಾರ್ಡ್ ಅಭಿವೃದ್ಧಿಯಾಗುತ್ತದೆ. ಆದ ಕಾರಣ ಜೆಡಿಎಸ್ ಅಭ್ಯರ್ಥಿ ವಿಶ್ವನಾಥ್ ಪಟ್ಟಿ ಸುಶಿಕ್ಷಿತ ಯುವಕನಾಗಿದ್ದು ಅವರಿಗೆ ಮತ ನೀಡಿ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಎನ್ ಶಿವಶಂಕರ್ ವಕೀಲರು, ರಾಯಚೂರು ನಗರಸಭೆಯ ಅಧಿಕಾರ ಜೆಡಿಎಸ್ ಪಕ್ಷ ಹಿಡಿದ್ರೆ ಜನಪರ ಆಡಳಿತ ಮಾಡಲಾಗುವುದು. ಉತ್ತಮ ಜನಪರ ನಗರಸಭೆ ಆಡಳಿತ ನೇರವಾಗಿ ಜನತೆಯ ಸಲಹೆ ಸೂಚನೆಗಳು ಪಡೆಯಲು ನಗರಸಭೆಯಲ್ಲಿ ನಾಗರಿಕ ಸಲಹಾ ಸಮಿತಿ ರಚಿಸಲಾಗುವುದು. ಇದರ ಮೂಲಕ ಒಳ್ಳೆಯ ಆಡಳಿತ ನೀಡಲಾಗುವುದು. ವಾರ್ಡ್ ನಂಬರ್ 3ರಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ವಿಶ್ವನಾಥ್ ಪಟ್ಟಿ ಗೆಲುವು ವಿಶ್ವಾಸವಿದೆ ಎಂದು ಹೇಳಿದರು. ವಾರ್ಡ್ ನಂಬರ್ 3ರಲ್ಲಿ ಜೆಡಿಎಸ್ ಅಭ್ಯರ್ಥಿ ವಿಶ್ವನಾಥ್ ಪಟ್ಟಿ ನನ್ನನ್ನು ಆಯ್ಕೆ ಮಾಡಿದರೆ ಸಮಸ್ತ ವಾರ್ಡಿನ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಎಂದು ಹೇಳಿದರು. ನಂತರ ಭಾರಿ ಮೆರವಣಿಗೆ ಮುಖಾಂತರ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಲಾಯಿತು.
ದಯಮಾಡಿ ನಮ್ಮ ಪಕ್ಷದ ಚಿಹ್ನೆ ಏನಂದ್ರೆ ಮಹಿಳೆಯರ ಚಿಹ್ನೆ ಏನಂದ್ರೆ ತೆನೆ ಒತ್ತ ಮಹಿಳೆಯ ರೈತ ಚಿಹ್ನೆ. ನೀವೆಲ್ಲರೂ ಇವತ್ತು ಮಹಿಳೆಯರು ಸೇರಿರಿ, ನೀವೆಲ್ಲರೂ ನಿರ್ಧಾರ ಮಾಡಿದ್ರೆ ನಮ್ಮ ಪಕ್ಷ ಗೆಲ್ಲುವುದು ಗ್ಯಾರಂಟಿ. ದಯಮಾಡಿ ಪ್ರತಿಯೊಬ್ಬರು ಮಹಿಳೆಯರು ಅವತ್ತಿನ ದಿವಸ, ಯಾಕಂತಂದ್ರೆ ಗಣಮಕ್ಕಳು ನಂಬಂಗಿಲ್ಲ, ನಾವು ಮಹಿಳೆಯರೇ ಗಟ್ಟಿ. ನೀವು ಒಂದ್ಸಲ ಮಾತು ಕೊಟ್ಬಿಟ್ರೆ ಕರೆಕ್ಟ್ ಓಟ್ ಹಾಕ್ಬಿಡ್ತೀರಿ. ಅದಕ್ಕೆ ನಮ್ಮ ತಾಯಂದ್ರೆ ನಾಯಕರಾಗಂತ ದಿವಂತ ಎಂ ಇರಣ್ಣ ಅವರು ಹಲವು ಅವರ ನೇತೃತ್ವದಲ್ಲಿ ನಗರಸಭಾಧ್ಯಕ್ಷ ಹಲವು ಕೆಲಸಗಳನ್ನು ನಾವು ಮಾಡಿದ್ದೀವಿ. ಈಗ ಅವರ ಮಗ ನಮ್ಮ ಎಂ ಪವನ್ ಕುಮಾರ್ ಅವರು ಬಂದಿದ್ದಾರೆ, ಅವರ ನೇತೃತ್ವದಲ್ಲಿ ನಾವು ನಗರಸಭೆಯನ್ನು ನಾವು ಇಡಲೇಬೇಕೆಂಬ ಒಂದು ಕಾರ್ಯಸೂಚಿ ಮಾಡಿ ಇವತ್ತು ನಾವು ವಿಶ್ವನಾಥ್ ಅವರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಈ ವಾರ್ಡ್ನ ಈ ವಾರ್ಡ್ನಲ್ಲಿ ತಾವೆಲ್ಲರೂ ತೆನೆ ಒತ್ತ ಮಹಿಳೆ ರೈತ ಮೇಳಿಗೆ ನೀವು ಓಟ ಹಾಕ್ಬೇಕು ಮತ್ತು ವಿಶ್ವನಾಥನ ಗೆಲ್ಲಿಸ್ಬೇಕಂತ ತಮ್ಮಲ್ಲಿ ಸಮಸ್ತ ವಾರ್ಡಿನ ಹಾಗೂ ನನ್ನ ಸ್ನೇಹಿತರಿಗೂ, ಇದೊಂದು ಮೊದಲನೇ ಬಾರಿಗೆ ನಾನು ಈ ವಾರ್ಡ್ ನಂಬರ್ 3 ಚುನಾವಣೆ ಪ್ರಚಾರಕ್ಕೆ ಬಂದಿರೋದು. ಯಾಕಂದರೆ ಇಷ್ಟು ಸಾರಿ ಇಷ್ಟು ಕಳೆದ 2 ಚುನಾವಣೆಯಲ್ಲಿ ನಾನು ನೋಡಿದ್ದೀನಿ, ಯಾವುದೇ ರೀತಿಯಿಂದ ನಾನು ಬಂದಿಲ್ಲ. ಈ ಬಾರಿ ನಮ್ಮ ಅಣ್ಣ ವಿಶ್ವನಾಥ ಅಣ್ಣ ಅವ್ರನ್ನ ನಿಂದ್ರಿಸಿದ್ದೀವಿ. ಹಾಗಾಗಿ ಅವ್ರ ಪರವಾಗಿ ಈ ಒಂದು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಂದೀನಿ. ನಾನು ನಿಮ್ಮ ಏರಿಯಾಗೆ ಸಾಕಷ್ಟು ಸತಿ ಬಂದಿದ್ದೀನಿ. ನಮ್ಮ ಈರಣ್ಣ ಸಾಹೇಬರು, ನಮ್ಮ ತಂದೆಯವರಾದಂಥ ಈರಣ್ಣ ಸಾಹೇಬರು ಏನು ಕೆಲಸ ಮಾಡಿದ್ದಾರೆ ತಮಗೆಲ್ಲ ಗೊತ್ತು. ಎಲ್ಲ ರೀತಿಯಿಂದ ಅವ್ರದ್ದು ಕೊಡುಗೆ ಇದೆ ರಾಯಚೂರು ನಗರಕ್ಕೆ. ಹಾಗಾಗಿ ನಾವೆಲ್ಲರೂ ಈ ಸಾರಿ ವಿಶ್ವನಾಥ ಅಣ್ಣವ್ರನ್ನ ಗೆಲ್ಸಿ ತರಿಸಿದ್ರೆ ಮತ್ತೆ ನಾವು ನಗರಸಭೆ ಅಧ್ಯಕ್ಷರಾಗೋ ಅವಕಾಶಗಳಿದೆ. ಅದರ ಜೊತೆಯಲ್ಲಿ ವಿಶ್ವನಾಥ ಅಣ್ಣವರು ಯುವಕರು ಅವ್ರ ಬಗ್ಗೆ ನಿಮ್ಗೆ ಎಲ್ಲ ರೀತಿಯಿಂದ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮನೆಯಲ್ಲಿ ಮನೆ ಮಗನಾಗಿ ಅವ್ರ ಒಡನಾಟ ಇದೆ. ಮತ್ತು ನಿಮ್ಮ ಪ್ರತಿಯೊಂದು ಮನೆಯಿಂದ ಪ್ರತಿಯೊಂದು ಹುಡುಗ ಅವ್ರ ಜೊತೆಯಲ್ಲಿ ಅಣ್ಣ ತಮ್ಮಂದಿರಾಗಿ ವಹಿವಾಟದಿಂದ ನಡೆಸ್ಕೊತಾರೆ. ಹಾಗಾಗಿ ನಾವೆಲ್ಲರೂ ಇದೊಂದು ಸತಿ ಅವಕಾಶ ಮಾಡಿಕೊಡ್ಬೇಕು. ಅದರ ಜೊತೆಯಲ್ಲಿ ಈ ಚುನಾವಣೆಯಲ್ಲಿ ಇವರು ವಿಶ್ವನಾಥ ಅಣ್ಣವರು ಎದುರಾಳಿಗಳು ಸಾಕಷ್ಟು ನೀವು ಅವರ ಕೆಲಸ ಕಾರ್ಯಗಳನ್ನ ಮೊದಲಾಗಿ ನೋಡಿದ್ದೀರಾ, ಯಾವ ರೀತಿ ನಿಮಗೆ ಕೆಲಸ ಮಾಡಿದ್ದಾರೆ, ಯಾವ ರೀತಿ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ. ಎಲ್ಲ ನೀವು ಬಿಟ್ಬಿಟ್ಟು ಈ ಸಾರಿ ವಿಶ್ವನಾಥ ಅಣ್ಣವ್ರನ್ನ ಗೆಲ್ಲಿಸಿದ್ರೆ ನಾವೇ ಗೆದ್ದಂಗ ನಾನು ನಿಮ್ಮ ಮನೆ ತನಕ ಬಂದು ನಿಮ್ಗೆ ಕೆಲಸ ಮಾಡಿಕೊಡ್ತೀನಿ. ಹಾಗಾಗಿ ತಾವೆಲ್ಲರೂ ಅಣ್ಣನ ಆಶೀರ್ವಾದ ಮಾಡಿ ಈ ಸಾರಿ ಆಸ್ ತಂದರೆ ಎಲ್ಲರೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಕೋರ್ತಾ ನೀವೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಈ ಸಾರಿ ಇಷ್ಟು ಜನ ಬಂದಿದ್ದೀರಾ, ನಂಗೆ ತುಂಬ ಸಂತೋಷ ಆಯಿತು. ಈ ಒಂದು ತಾಯಂದಿರದ ಎಷ್ಟು ಆಶೀರ್ವಾದ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಆ ತಾಯಂದಿರದು ಎಲ್ಲ ಒಂದು ಶಕ್ತಿಯಾಗಿ ತಾಯಿ ಶಕ್ತಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಈ ಚುನಾವಣೆಯಲ್ಲಿ ಗೆದ್ದು ಬರಬೇಕಂತ ನಾನು ಮಗನಾಗಿರ್ತಕ್ಕಂಥ ಯುವಕರ ಕಣ್ಮಣಿ ಅಲ್ಲಿ ಅಲ್ಲಿ ಬಿ ಫಾರ್ಮ್ ಕೊಟ್ಟು ನಿಂತರೆ ಇಲ್ಲಿ ಇರ್ತಕ್ಕಂಥ ತಾಯಂದಿರು ಅಕ್ಕಂದಿರು ಎಲ್ಲರೂ ಕಲಿತು ಮೊದಲಿನಿಂದ ನಿಮ್ಗೆ ಅಲ್ಲಿ ಒಡನಾಟ ಇದೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಹಾಗೂ ಹಿರಿಯಂದರು ನಿಮ್ಮ ಪರವಾಗಿ ಇರ್ಬೋದು, ಇದ್ದು ನಿಮ್ಮನ್ನು ಗೆಲ್ಲಿಸ್ತಕ್ಕಂಥ ಕೆಲಸಗಳು ಅವಕಾಶಗಳು ಇರ್ತವೆ ಅಂತ ನನ್ನ ನಂಬಿಕೊಂಡು ಇವತ್ತು ಪವನ್ ಅಣ್ಣವರು ನನ್ನ ಬಿ ಫಾರ್ಮ್ ಕೊಟ್ಟಿದ್ದಾರೆ ಅವ್ರಿಗೆ ಈ ಈಶ್ವರ ಗುಡಿ ದೇವಸ್ಥಾನದಲ್ಲಿ. ಈ ಸಂದರ್ಭದಲ್ಲಿ ತಾಯನ್ಗೌಡ, ಸುಭಾಷ್, ವೆಂಕಟೇಶ್, ಶಿವಕುಮಾರ್ ಯಾದವ್, ಮಹೇಶ್, ಭೀಮಾ, ಹನುಮಂತ, ವೀರೇಶ್, ಆಲಂಬಾಬು, ಶೌಕತ್, ಅಬ್ದುಲ್, ರಫಿ, ಸಂತೋಷ್, ಆಂಜನೇಯ, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನೂರಾರು ಯುವಕರು ಪ್ರಚಾರ ಕಾರ್ಯ ಕೈಗೊಂಡರು. ವಾರ್ಡ್ 25ರಲ್ಲಿ ಬಿಜೆಪಿ ಮುಖಂಡರು ನಮ್ಮ ವಿರುದ್ಧ ಸುಳ್ಳು ವದಂತಿಗಳನ್ನು ಹಬ್ಬಿಸುತ್ತಿದ್ದಾರೆ ಎಂದು ರಾಜೇಶ್ ಕುಮಾರ್ ಆರೋಪಿಸಿದ್ದಾರೆ.
ನಗರ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಾರ್ಡ್ 25ರಲ್ಲಿ ಬಿಜೆಪಿ ಮುಖಂಡರು ನಗರಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರು. ವಾರ್ಡ್ಗಳಲ್ಲಿ ಪೈಪ್ಲೈನ್ ಕಾಮಗಾರಿ ಮತ್ತು ಬೋರ್ವೆಲ್ಗಳನ್ನು ಹಾಕಿಸುತ್ತಿದ್ದಾರೆ. ಈ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ. ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಕೆ ಜಯಶ್ರೀ ಮತ್ತು ರಾಜೇಶ್ ಕುಮಾರ್ ವಿರುದ್ಧ ವಾರ್ಡ್ನಲ್ಲಿ ಅಪಪ್ರಚಾರ ಮಾಡುತ್ತಿದ್ದು ಮತದಾರರನ್ನು ಓಲೈಕೆ ಮಾಡುತ್ತಿದ್ದಾರೆ, ಹಣ ತೆಗೆದುಕೊಂಡಿದ್ದಾರೆ ಎಂದು ವದಂತಿ ಹಬ್ಬಿಸಿತು. ಮತದಾರರು ಅಭ್ಯರ್ಥಿಯನ್ನು ದ್ವೇಷಿಸುವಂತೆ ನಮ್ಮ ವಿರುದ್ಧ ಪಿತೂರಿ ನಡೆಸಿದ್ದಾರೆ. ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಮತದಾರರಿಗೆ ಒಗ್ಗರಣೆ ಮತ್ತು ಹಣವನ್ನು ನೀಡಿ ಪ್ರಚಾರಕ್ಕೆ ಕರೆತರುತ್ತಿದ್ದಾರೆ. ವಾರ್ಡ್ 22ರಿಂದ 28ರವರೆಗೆ ಯಾವುದೇ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದರೆ ಸಾರ್ವಜನಿಕರು ಚುನಾವಣಾ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ದೂರು ನೀಡಿದವರ ಹೆಸರುಗಳನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ಚುನಾವಣಾ ಅಧಿಕಾರಿಗಳು ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ಕೂಡಲೇ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ದೂರು ದಾಖಲಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನೇರವಾಗಿ ಹೆಗ್ಗಡೆ ಬಡಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಮ್ಮ ಹುಟ್ಟು ಆಟೋ ಸೀರಿಯಲ್ ನಂಬರ್ 4 ನಾವು ಕಣದಲ್ಲಿ ಪ್ರತಿಸ್ಪರ್ಧಿಗಳಿಗೆ ರಾಷ್ಟ್ರೀಯ ಪಕ್ಷಗಳಿಗೂ ಹಾಗೂ ಪ್ರಾದೇಶಿಕ ಪಕ್ಷಗಳಿಗೂ ನಮ್ಮ ಜನಸಂಖ್ಯೆಯನ್ನು ನೋಡಿ ನಮ್ಮ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಸರ್ವಧರ್ಮದವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಇದು ಒಂದು ಧರ್ಮದ ಯುದ್ಧ ನಾವು ಆಡ್ತಾ ಇದ್ದೀವಿ. ಆದರೆ ನಮ್ಮ ಬಗ್ಗೆಯೇ ಬಿಜೆಪಿಯವರು ಪಕ್ಷೇತರ ಅಭ್ಯರ್ಥಿ ಜೊತೆಯಲ್ಲಿ ಹೊಂದಿಕೊಂಡಿದ್ದಾನೆ ಅಂತ ಹೇಳೋದು ಅವ್ರಿಗೆ ಶೋಭೆ ತರುವುದಿಲ್ಲ. ನಾನು ಹೊಂದಾಣಿಕೆ ಯಾರ ಹತ್ರನೂ ಮಾಡ್ಕೊಳ್ಳೋ ಪರಿಸ್ಥಿತಿನೂ ನನಗೆ ಬಂದಿಲ್ಲ. ನನ್ನ ಜೊತೆಯಲ್ಲಿ ನನ್ನ ಬಡಾವಣೆ ಜನರು ಇದ್ದಾರೆ. ನಾವು ಏಕಾಂಗಿ ಹೋರಾಟ ಮಾಡ್ತಾ ಇದ್ದೇವೆ. ಅದರಲ್ಲೂ ಪಕ್ಷೇತರ ಅಭ್ಯರ್ಥಿಗಳು ಹಾಗೂ ಬಿಜೆಪಿಯವರು ನಮ್ಮ ಮತ್ತೆ ಪಕ್ಷ ಆಗಿರ್ಬೋದು ಪ್ರಾದೇಶಿಕ ಪಕ್ಷ ಆಗಿರ್ಬೋದು ಅವ್ರನ್ನ ಚುನಾವಣೆಯಿಂದ ಡಿಸ್ಕ್ವಾಲಿಫೈ ಮಾಡ್ತೀನಿ ಅಂತ ಕೂಡ ಹೇಳಿದೆ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಪೇಟೆ ಬಡಾವಣೆಯಲ್ಲಿ ಕೂಡ ನೇತಾಜಿ ನಗರ ಠಾಣೆಗೆ ಫೋನ್ ಮಾಡಿದ್ರೆ ಕೂಡ 08532240022 ಈ ನೇತಾಜಿ ನಗರ ಠಾಣೆಗೆ ಕೂಡ ತಾವು ದುಡ್ಡು ಹಂಚುವಂಥ ಸಂದರ್ಭದಲ್ಲಿ ಫೋನ್ ಮಾಡಿದರೆ ಜನರು ಪ್ರಜ್ಞಾವಂತರಾಗಿ ಪೊಲೀಸರಿಗೆ ಫೋನ್ ಮಾಡಿ ನಿಮ್ಮ ಹೆಸರು ರಹಸ್ಯವಾಗಿ ಇಡಲಾಗ್ತದೆ, ದುಡ್ಡು ಹಂಚುವವ್ರನ್ನ ಬಂಧನಕ್ಕೆ ಒಳಪಡಿಸ್ತಾರೆ ಅಂತ ನಾನು ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದು ವದಂತಿ ಮಾಡಿದ್ದಾರೆ ಸರ್, ಅವ್ರಿಗೆ ಹೆದರಿಕೆ ಆಗಿದೆ. ನಾವು ಎಲ್ಲ ಸರ್ವಧರ್ಮದವ್ರು ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ. ನಾವು ಮತದಾರರು ನಾನು ಮಾಡಿದಂಥ ಹೋರಾಟ 25 ವರ್ಷದ ನಾನು ಹೋರಾಟದಲ್ಲಿ ಸತತವಾಗಿ ನಾನು ನಮ್ಮ ಬಡಾವಣೆಯಲ್ಲಿ ಮಗನಾಗಿ ಕೆಲಸ ಮಾಡಿದ್ದೇನೆ. ಹಾಗೂ ರಾಯಚೂರು ಜಿಲ್ಲೆಗೆ ಕೂಡ ನಾನು ಹಲವಾರು ಹೋರಾಟಗಳನ್ನು ಮಾಡಿದಂಥ ನಿದರ್ಶನಗಳಿದೆ. ಮಕ್ಕಳಪೇಟೆ ಹೋರಾಟ ಶೌಚಾಲಯದಾಗಿರ್ಬೋದು, ನಿರಂತರ ಸತತ 12 ವರ್ಷ ಹೋರಾಟ ಮಾಡಿ ಇವತ್ತು ಹೈಕೋರ್ಟಲ್ಲಿ ದಾವೆ ನಡೀತಾ ಇದೆ. ನಾನು ಮುಂದೆ ಇಟ್ಟಂಥ ಹೆಜ್ಜೆಯನ್ನು ನನ್ನ ಜೀವನದಲ್ಲಿ ನಾನು ಸಾಯವರೆಗೂ ಕೂಡ ನಾನು ಹಿಂದೆ ತಗೊಳ್ಳದೆ ಇರ್ತಕ್ಕಂಥ ದಿಟ್ಟ ಹೋರಾಟಗಾರ ನಾನಾಗಿದ್ದೀನಿ. ನನ್ನ ಜೊತೆಯಲ್ಲಿ ನನ್ನ ಬಡಾವಣೆ ಅಕ್ಕ ತಂಗಿಯಂದ್ರೆ ಅಣ್ಣ ತಮ್ಮಂದಿರು ಸರ್ವ ಜನರಿಗೋಸ್ಕರಾಗಿ ನಾನು ಅಭಿವೃದ್ಧಿ ಏಕಮುಖವಾಗಿ ನಾನು ದುಡಿತಾ ಇದ್ದೀನಿ. ನನ್ನ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವುದು ಅವರಿಗೆ ನನ್ನ ಹಿಂದೆ ಗುಪ್ತವಾಗಿ ಮತದಾನ ನಡೀತದೆ, ನಾವು ಏನು ಮಾಡಿದ್ರೆ ಸೋಲ್ತೀವಿ, ರಾಜೇಶನ್ನ ನಾವು ಯಾವ ಥರ ಬ್ಲೇಮ್ ಮಾಡಬೇಕು, ಮತದಾರನ ಯಾವ ಥರ. ಈ ಸಂದರ್ಭದಲ್ಲಿ ರತ್ನಮ್ಮ, ಸುಜಾತ, ಮೆಹಬೂಬ್ ಬಿ ಸೇರಿದಂತೆ ಇತರರು ಇದ್ದರು. ನಗರಸಭೆ ಚುನಾವಣೆ 2018 ವಾರ್ಡ್ ನಂಬರ್ 28 ಆತ್ಮೀಯ ಮತ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ. ವಾರ್ಡ್ 28ರಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ನಾನು ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ 24 ಗಂಟೆ ಶುದ್ಧ ಕುಡಿಯುವ ನೀರು, ಮಹಿಳೆಯರು ಪುರುಷರ ಶೌಚಾಲಯ ನಿರ್ಮಾಣ, ಗುಣಮಟ್ಟದ ರಸ್ತೆ, ಚರಂಡಿ ನಿರ್ಮಾಣ, ಯುಜಿಡಿ, ಬೀದಿ ದೀಪ ವ್ಯವಸ್ಥೆ, ಪ್ರತಿದಿನ ಕಸ ವಿಲೇವಾರಿ, ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಸೇವಕನಂತೆ ಕಾರ್ಯನಿರ್ವಹಿಸುತ್ತೇನೆ. ತಮ್ಮ ಅಮೂಲ್ಯವಾದ ಮತವನ್ನು ಜೆಡಿಎಸ್ ಪಕ್ಷದ ಭತ್ತದ ತೆನೆ ಹೊತ್ತ ರೈತ ಮಹಿಳೆ ಗುರುತಿಗೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಅಭ್ಯರ್ಥಿ ಕ್ರಮ ಸಂಖ್ಯೆ 1 ಕವಿತಾ ತಿಮ್ಮಾರೆಡ್ಡಿ, ವಾರ್ಡ್ ನಂಬರ್ 28.
ಶುಭ ಕೋರುವವರು ಶ್ರೀ ಬಿ ತಿಮ್ಮಾರೆಡ್ಡಿ, ಮಾಜಿ ನಗರಸಭೆ ಸದಸ್ಯರು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ನಗರ ಘಟಕ ಅಧ್ಯಕ್ಷರು. ಭತ್ತದ ತೆನೆ ಹೊತ್ತ ರೈತ ಮಹಿಳೆಗೆ ಮತ, ವಾರ್ಡ್ಗೆ ಹಿತ. ರಾಯಚೂರು ನಗರಸಭೆ ಚುನಾವಣೆ 2018. ನಾನು ಪ್ರಶಾಂತ್ ಕುಮಾರ್, ವಾರ್ಡ್ ನಂಬರ್ 14 ರಾಯಚೂರು ನಗರಸಭೆ 2018-19 ಸಾಲಿನ ಸಾರ್ವತ್ರಿಕ ಚುನಾವಣೆಯ ವಾರ್ಡ್ ನಂಬರ್ 14 ಸ್ಪರ್ಧಿಸಲು ಇಚ್ಛಿಸಿದ್ದು ವಾರ್ಡಿನ ಯುವಕರು, ಹಿರಿಯರು, ತಾಯಂದಿರಲ್ಲಿ ಈ ಮೂಲಕ ಮನವಿ. ಅನೇಕ ರೀತಿಯ ಹೊಸ ವಿಚಾರಗಳ ಜೊತೆ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಲು, ಮಾದರಿಯ ವಾರ್ಡನ್ನಾಗಿ ಮಾಡಲು ತಾವುಗಳು ನನಗೆ ಅವಕಾಶ ಮಾಡಿಕೊಡುವಿರಿ ಎಂದು ನಂಬಿ ಸ್ಪರ್ಧಿಸುತ್ತಿದ್ದು, ದಯಾಪರ ವಾರ್ಡಿನ ಜನತೆ ಈ ನಿಮ್ಮ ಮನೆಯ ಮಗನ ಗೆಲುವಿಗೆ ತಮ್ಮ ಪ್ರೀತಿಯ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಪ್ರಶಾಂತ್ ಕುಮಾರ್, ವಾರ್ಡ್ ನಂಬರ್ 14, ಮಂಗಳವಾರಪೇಟೆ, ರಾಯಚೂರು. ರಾಯಚೂರು ನಗರಸಭೆ ಚುನಾವಣೆ 2018, ವಾರ್ಡ್ ನಂಬರ್ 17, ಗಾಜ್ಕಾರ್ಪೇಟೆ, ಜವಾಹರ್ ನಗರ, ತಾಗಿನಗರ, ರಾಮಂದೊಡ್ಡಿ, ಕಲ್ಮಠ. ಮಾನ್ಯ ಮತದಾರ ಬಂಧುಗಳೇ, ರಾಯಚೂರು ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 17, ಗಾಜ್ಕಾರ್ಪೇಟೆ, ಜವಾಹರ್ ನಗರ, ತಾಗಿನಗರ, ರಾಮಂದೊಡ್ಡಿ, ಕಲ್ಮಠನಿಂದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಶ್ರೀ ಇ ಶಶಿರಾಜ್ ಆದ ನಾನು ಸ್ಪರ್ಧಿಸಿದ್ದೇನೆ. ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ, ವಿದ್ಯುತ್ ದೀಪಗಳ ವ್ಯವಸ್ಥೆ ಮತ್ತು ನಿರ್ವಹಣೆ, ಕಸ ವಿಲೇವಾರಿ, ಯುಜಿಡಿ ವ್ಯವಸ್ಥೆ, ಸ್ಲಮ್ ಬೋರ್ಡಿನಿಂದ ಮನೆಗಳ ನಿರ್ಮಾಣ ಮತ್ತು ಸರ್ಕಾರದಿಂದ ಸಿಗುವ ಜನಪರ ಯೋಜನೆಗಳ ಬಗ್ಗೆ ಸಂಪೂರ್ಣ ಗಮನಹರಿಸಿ ಜನತೆಗೆ ಪಾರದರ್ಶಕವಾಗಿ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟು ಹಾಗೂ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆ ಸಲ್ಲಿಸಲು ನನಗೆ ಮತ್ತೊಮ್ಮೆ ಅವಕಾಶ ನೀಡಿ ತಮ್ಮ ಅಮೂಲ್ಯವಾದ ಮತವನ್ನು ಬಿಜೆಪಿಗೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿ. ಇ ಶಶಿರಾಜ್, ಬಿಜೆಪಿ ಅಭ್ಯರ್ಥಿ, ವಾರ್ಡ್ ನಂಬರ್ 17. ಮತದಾನದ ದಿನಾಂಕ 31/8/2018 ಶುಕ್ರವಾರದಂದು. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ವಾರ್ಡ್ ನಂಬರ್ 27 ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜೆಡಿಎಸ್ ಪಕ್ಷದ ಜನಸ್ನೇಹಿ, ತಮ್ಮ ಸೇವಾಕಾಂಕ್ಷಿ, ವಾರ್ಡ್ ನಂಬರ್ 27 ಜೆಡಿಎಸ್ ಅಭ್ಯರ್ಥಿಯಾದ ಶ್ರೀಮತಿ ಲಕ್ಷ್ಮೀದೇವಿ ಇವರನ್ನು ವಾರ್ಡ್ನ ಜನತೆ ಬಹುಮತದಿಂದ ಆರಿಸಿ ತರಬೇಕೆಂದು ಮತಬಾಂಧವರಲ್ಲಿ ವಿನಂತಿಸಲಾಗಿದೆ. ತಮ್ಮ ಆಕಾಂಕ್ಷಾಭಿಲಾಷಿಗಳು ಶ್ರೀಮತಿ ಲಕ್ಷ್ಮೀದೇವಿ. ರಾಯಚೂರು ನಗರಸಭೆ ಚುನಾವಣೆ 2018, ವಾರ್ಡ್ ನಂಬರ್ 3. ಮಾನ್ಯ ಮತದಾರ ಬಂಧುಗಳೇ, ಆತ್ಮೀಯ ಮತದಾರ ಪ್ರಭುಗಳೇ, ರಾಯಚೂರು ನಗರಸಭೆ ವಾರ್ಡ್ ನಂಬರ್ 3 ಸ್ಪರ್ಧಿಸುತ್ತಿದ್ದು ವಾರ್ಡಿನ ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಸಕಾಲಕ್ಕೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. ಕಾರಣ, ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಸೇವೆ ಮಾಡಲು ಅವಕಾಶ ನೀಡಿ. ಶೌಚಾಲಯ ನಿರ್ಮಾಣ, ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ, ವಿದ್ಯುತ್ ದೀಪ ಸಮಸ್ಯೆ, ಪ್ರತಿಯೊಂದು ಏರಿಯಾದಲ್ಲಿ ಗ್ರಂಥಾಲಯ ನಿರ್ಮಾಣ, ಪ್ರತಿ ಏರಿಯಾದಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ಆದ್ಯತೆ, ರಸ್ತೆಗಳು ಹಾಗೂ ಕಾಲುವೆ ನಿರ್ಮಾಣ, ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರಗಳು ಕೊಡಿಸುವುದು, ತಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ನಿರಂತರ ಸ್ಪಂದನೆ. ವಿ ನಾಗರಾಜ್, ವಾರ್ಡ್ ನಂಬರ್ 3. ಮತದಾನದ ದಿನಾಂಕ 31/8/2018 ಶುಕ್ರವಾರದಂದು. ಕಳೆದೈದು ವರುಷಗಳ ಕರಾಳ ರಾತ್ರಿ ಕಳೆದು ಉರುಡಾದ ಕಂಗಳಲ್ಲೂ ಮತ್ತೆ ಕಾಂತಿ ಮೂಡಲಿ. ಜಾತಿ ಭೇದ ಮೀರಿ ಧರ್ಮದ. ಮಾನ್ಯ ಮತದಾರ ಬಂಧುಗಳೇ, ರಾಯಚೂರು ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 14 ಮಂಗಳವಾರಪೇಟೆಯಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಯು ಆಂಜನೇಯ ಆದ ನಾನು ಸ್ಪರ್ಧಿಸುತ್ತಿದ್ದೇನೆ. ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ, ವಿದ್ಯುತ್ ದೀಪಗಳ ವ್ಯವಸ್ಥೆ ಮತ್ತು ನಿರ್ವಹಣೆ, ಕಸ ವಿಲೇವಾರಿ, ಯುಜಿಡಿ ವ್ಯವಸ್ಥೆ, ಸ್ಲಂ ಬೋರ್ಡಿನಿಂದ ಮನೆಗಳ ನಿರ್ಮಾಣ ಮತ್ತು ಸರ್ಕಾರದಿಂದ ಸಿಗುವ ಜನಪರ ಯೋಜನೆಗಳ ಬಗ್ಗೆ ಸಂಪೂರ್ಣ ಗಮನಹರಿಸಿ
ಜನತೆಗೆ ಪಾರದರ್ಶಕವಾಗಿ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟು ಹಾಗೂ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆ ಸಲ್ಲಿಸಲು ನನಗೆ ಒಂದು ಅವಕಾಶ ನೀಡಿ ನಮ್ಮ ಬಿಜೆಪಿ ಪಕ್ಷಕ್ಕೆ ಹಾಗೂ ನನಗೆ ತಮ್ಮ ಸರ್ವತೋಮುಖ ಬೆಂಬಲ ನೀಡಬೇಕು ಎಂದು ಕೇಳಿಕೊಳ್ಳುತ್ತೇನೆ. ನಿಮ್ಮ ನಂಬಿಕೆ ಹಾಗೂ ಬೆಂಬಲವನ್ನು ಸದಾಕಾಲ ಉಳಿಸಿಕೊಳ್ಳುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ಮತದಾರ ಬಂಧುಗಳಾದ ತಾವು ತಮ್ಮ ಅತ್ಯಮೂಲ್ಯವಾದ ಮತವನ್ನು ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯು ಆಂಜನೇಯ ಬಿಜೆಪಿ ಅಭ್ಯರ್ಥಿ ವಾರ್ಡ್ ನಂಬರ್ 14 ಮಂಗಳವಾರಪೇಟೆ. ಮತದಾನದ ದಿನಾಂಕ 31/8/2018 ಶುಕ್ರವಾರದಂದು. ನಗರಸಭೆ ಚುನಾವಣೆ 2018 ವಾರ್ಡ್ ನಂಬರ್ 14 ಮಾನ್ಯ ಮತದಾರರಲ್ಲಿ ವಿನಂತಿ. ಈ ಹಿಂದೆ ನಡೆದ ನಮ್ಮ ವಾರ್ಡಿನ ಚುನಾವಣೆಯಲ್ಲಿ ತಾವೆಲ್ಲ ಆಶೀರ್ವದಿಸಿ ನನಗೆ ಆಯ್ಕೆ ಮಾಡಿದ್ದೀರಿ. ಈ ಹಿಂದೆ 18 ವರ್ಷದಿಂದ ಕಾಣದ ಅಭಿವೃದ್ಧಿ ಕೆಲಸ ನಾನು ಕೇವಲ 18 ತಿಂಗಳಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿದ್ದೇನೆ. ಈ ಅತ್ಯಂತ ಅಲ್ಪ ಅವಧಿಯಲ್ಲಿ 5 ಕೊಳವೆ ಬಾವಿಗಳನ್ನು, 8 ವಾಟರ್ ಟ್ಯಾಂಕ್, ಹಲವು ಕಡೆ ಸರ್ಕಾರ ಸಮಸ್ಯೆ, ನೀರಿನ ಪೈಪ್ಲೈನ್ ಅಳವಡಿಸಿ ನೀರಿನ ಸಮಸ್ಯೆ ಹೋಗಲಾಡಿಸಲು ಪ್ರಯತ್ನ ಮಾಡಿದ್ದೇನೆ. ಕಾರಣ ಈ ಸಲವೂ ಸಹ ತಾವೆಲ್ಲ ಆಶೀರ್ವದಿಸಿ ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಂದು 5 ವರ್ಷದ ಸಂಪೂರ್ಣ ಅವಧಿಗೆ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ಪಕ್ಷೇತರ ಅಭ್ಯರ್ಥಿ ಇವರ ಗುರುತು ಕೈಪಂಪ್ ವಾರ್ಡ್ ನಂಬರ್ 14, ನೂರ್ ಪಾಷಾ ಎಸ್ ವಾರ್ಡ್ ನಂಬರ್ 14. ಮತದಾನದ ದಿನಾಂಕ 31/8/2018. ರಾಯಚೂರು ನಗರಸಭೆ ಚುನಾವಣೆ 2018 ವಾರ್ಡ್ ನಂಬರ್ 19 ಮಾನ್ಯ ಮತದಾರ ಬಂಧುಗಳೇ, ಶ್ರೀಮತಿ ಎ ಲಕ್ಷ್ಮಿ ಉರ್ಕುಂದಪ್ಪ, ನಾನು ರಾಯಚೂರು ನಗರಸಭೆ ವಾರ್ಡ್ ನಂಬರ್ 19 ನವಾಬಘಟ್ಟ ಹರಿಜನ್ವಾಡದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ಮತದಾನದ ದಿನಾಂಕ 31/8/2018. ಸಿಲಿಂಡರ್ ಗುರುತಿಗೆ ಮತ, ವಾರ್ಡ್ಗೆ ಹಿತ. ಕ್ರಮ ಸಂಖ್ಯೆ 4, ಅಭ್ಯರ್ಥಿ ಶ್ರೀಮತಿ ಎ ಲಕ್ಷ್ಮಿ. ವಾರ್ಡ್ ನಂಬರ್ 14 ಆಟೋಗೆ ಮತ, ವಾರ್ಡ್ಗೆ ಹಿತ. ತಮ್ಮ ಅಮೂಲ್ಯವಾದ ಮತವನ್ನು ಆಟೋ ರಿಕ್ಷಾ ಗುರುತಿಗೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ. ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ, ವಿದ್ಯುತ್ ದೀಪಗಳ ವ್ಯವಸ್ಥೆ ಮತ್ತು ನಿರ್ವಹಣೆ, ಕಸ ವಿಲೇವಾರಿ, ಯುಜಿಡಿ ವ್ಯವಸ್ಥೆ, ಸ್ಲಂ ಬೋರ್ಡಿನಿಂದ ಮನೆಗಳ ನಿರ್ಮಾಣ ಮತ್ತು ಸರ್ಕಾರದಿಂದ ಸಿಗುವ ಜನಪರ ಯೋಜನೆಗಳ ಬಗ್ಗೆ ಸಂಪೂರ್ಣ ಗಮನ ಹರಿಸಿ ಜನತೆಗೆ ಪಾರದರ್ಶಕವಾಗಿ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟು ಹಾಗೂ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆ ಸಲ್ಲಿಸಲು ನನಗೆ ಒಂದು ಅವಕಾಶ ನೀಡಿ ಮತದಾರ ಬಂಧುಗಳಾದ ತಾವು ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಮ್ಮ ಸೇವಾಕಾಂಕ್ಷಿ ರಾಮು ಗಿಲೇರಿ, ವಾರ್ಡ್ ನಂಬರ್ 14 ಪಕ್ಷೇತರ ಅಭ್ಯರ್ಥಿ. ವಿ ಯಂಗ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯೂಟಿಷಿಯನ್ ಟ್ರೈನಿಂಗ್. ಈ ಸಂಸ್ಥೆಯಿಂದ ರಾಯಚೂರಿನ ಯುವತಿಯರಿಗೆ ಬ್ಯೂಟಿಷಿಯನ್ ತರಬೇತಿಯನ್ನು ನೀಡಲಾಗುತ್ತಿದೆ. 18-35 ವಯಸ್ಸಿನ ಯಾವುದೇ ಯುವತಿಯರು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಅವಕಾಶ ಕೇವಲ 30 ಜನರಿಗೆ ಮಾತ್ರ. ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕ 31/8/2018. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಐಪಿ ರೋಡ್ ನಿಯರ್ ಮದರ್ ಟ್ರಸ್ಟ್ ಸ್ಕೂಲ್, ರಾಮಲಿಂಗೇಶ್ವರ ಲೇಔಟ್, ರಾಯಚೂರ್. ಮೊಬೈಲ್ ನಂಬರ್ 9740027093. ಶಾಪಿಂಗ್ ಮಾಲ್ 4,500 ರೂಪಾಯಿ ಪಾವತಿಸಿ ಯಾವುದೇ ಪದಾರ್ಥ ಅಥವಾ ಗೃಹೋಪಯೋಗಿ ಸಾಮಾನುಗಳನ್ನು ಖರೀದಿಸಿ
10 ಕೆಜಿ ಸಕ್ಕರೆ ಉಚಿತ ಮತ್ತು 1 ಟೋಕನ್ ನೀಡಲಾಗುವುದು. ಈ ಪಡೆದಿರುವ ಟೋಕನ್ ಈ ಡ್ರಾದಲ್ಲಿ ಬಳಕೆಯಾಗುತ್ತದೆ. ಡ್ರಾದಲ್ಲಿ ನೀಡುವ ಮೊದಲನೇ ಬಹುಮಾನ ಹೀರೋ HF ಡೆಲೆಕ್ಸ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ ಮಾನ್ವಿಯಲ್ಲಿ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ಮೂರನೇ ಬಹುಮಾನ ಜಿಯೋಸ್ ಮಿಕ್ಸರ್ ಕೇವಲ 3 ಮಾತ್ರ. ನಾಲ್ಕನೇ ಬಹುಮಾನ ಮಿಕ್ಸರ್ ಗ್ರೈಂಡರ್ ಕೇವಲ 3 ಮಾತ್ರ. ಐದನೇ ಬಹುಮಾನ ಸೀಲಿಂಗ್ ಫ್ಯಾನ್ ಕೇವಲ 3 ಮಾತ್ರ. ಆರನೇ ಬಹುಮಾನ ಡ್ಯಾಟ್ಸನ್ ಹೋಮ್ ಥಿಯೇಟರ್ ಕೇವಲ 5 ಮಾತ್ರ. ಏಳನೇ ಬಹುಮಾನ 5 ಲೀಟರ್ನ ಕುಕ್ಕರ್ ಕೇವಲ 3 ಮಾತ್ರ. ಎಂಟನೇ ಬಹುಮಾನ 3 ಲೀಟರ್ನ ಕುಕ್ಕರ್ ಕೇವಲ 3 ಮಾತ್ರ. ಒಂಬತ್ತನೇ ಬಹುಮಾನ ಡಿನ್ನರ್ ಸೆಟ್ ಕೇವಲ 3 ಮಾತ್ರ. ಹತ್ತನೇ ಬಹುಮಾನ ಗುರುದೇವ್ ಪರ್ಚೇಸ್ ಕಾರ್ಡ್ ಕೇವಲ 10 ಜನರಿಗೆ ಮಾತ್ರ. ಸಮಯ ವಾರದ 7 ದಿನ ಬೆಳಗ್ಗೆ 9:30 ರಾತ್ರಿ 9:00. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಇಂಡಿಯನ್ ಬ್ಯಾಂಕ್ ಗಂಜ್ ರೋಡ್ ರಾಯಚೂರ್ 9986170055. ತ್ರಿಶೂಲ್ ಸ್ಕ್ರೀನ್ ಫ್ಲೆಕ್ಸ್ ಪ್ರಿಂಟ್ ಫ್ರಂಟ್ ಲೈಟ್ ಬೋರ್ಡ್ ಬ್ಯಾಕ್ ಲೈಟ್ ಬೋರ್ಡ್ ವಿಂಡ್ ಪ್ರಿಂಟಿಂಗ್ ಸ್ಕ್ರೀನ್ ಪ್ರಿಂಟಿಂಗ್ ಆಫ್ಸೆಟ್ ಪ್ರಿಂಟ್ ಅಂಡ್ ಆಲ್ ಟೈಪ್ಸ್ ಆಫ್ ಪ್ರಿಂಟಿಂಗ್ ವರ್ಕ್ಸ್ ಡನ್ ಹಿಯರ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್ ಸಂತೋಷಿ ಟವರ್ಸ್ ಬಿಹೈಂಡ್ LG ಶೋರೂಮ್ ನಿಯರ್ ಗಾಂಧಿ ಚೌಕ್ ರಾಯಚೂರ್. ಮೊಬೈಲ್ ನಂಬರ್ 9448248007. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನಿಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಕ್ಲಾಸ್, ಬ್ರಿಟಿಷ್ ನೈಟ್ಸ್, ಹಶ್ ಪಪ್ಪಿ, ಸೂಕಲ್ಲು ಮತ್ತು ಹೆಲ್ಲಿಕಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ ಸ್ಟೇಷನ್ ರೋಡ್ ರಾಯಚೂರ್ ಮತ್ತು ತೀನ್ ಕಂಡಿಲ್ ನಯಾ ಬಜಾರ್ ರಾಯಚೂರ್. ಸ್ಥಳೀಯ ಸಂಸ್ಥೆಯ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳಿಂದ ಪ್ರಚಾರ ಕಾರ್ಯ ಜೋರಾಗಿದ್ದು, ನಗರದ ಮಂಗಳವಾರಪೇಟೆ ವಾರ್ಡ್ ನಂಬರ್ 14 ಬಿಜೆಪಿ ಅಭ್ಯರ್ಥಿ ಆಂಜನೇಯ ಪ್ರಚಾರ ಕೈಗೊಂಡರು. ವಾರ್ಡ್ ನಂಬರ್ 14 ಬಿಜೆಪಿ ಅಭ್ಯರ್ಥಿ ಆಂಜನೇಯ ಅವರು ಪ್ರತಿ ಮನೆ ಮನೆಗೆ ತೆರಳಿ ಜನರು ನನಗೆ ಆಶೀರ್ವದಿಸಬೇಕು, 31 ನಡೆಯುವ ಮತದಾನದಲ್ಲಿ JDSಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು. ಹಾಕ್ಬೇಕು, ಎಲ್ಲಾರು ಊಟ ಹಾಕ್ಬೇಕು.
ಆಗಿಲ್ಲ, ಆಶೀರ್ವಾದ ಮಾಡ್ರಿ ಈ ಸರ, ಎಲ್ಲ ಮಾಡಿಸ್ಕೊಡ್ತೀನಿ ನಮ್ಮ ತಾಯಿ ಆಶೀರ್ವಾದ ಮಾಡಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಂಕರಪ್ಪ, ಆಂಜನೇಯ, ಅರುಣ್ ಬಾಗಿ, ಶಾಸಕ ಶಿವರಾಜ್ ಪಾಟೀಲ್, ಮುನಿಸ್ವಾಮಿ, ರಾಜು ಪಟ್ಟಿ, ಶಂಕರ್, ಶೇಖರ್, ನಾಗಪ್ಪ, ತಿಪ್ಪಣ್ಣ, ಚಂದ್ರಶೇಖರ್, ವೆಂಕಟೇಶ್, ಚಿನ್ನ, ರಾಕೇಶ್, ಭೀಮಾ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಪಕ್ಷ ಹಾಗೂ ಅಭ್ಯರ್ಥಿಗಳ ಪರವಾಗಿ ಘೋಷಣೆ ಹಾಕಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾದರು. ಮಣಿಪುರ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಕೊಡಗು ನೆರೆ ಸಂತ್ರಸ್ತರಿಗೆ ಸಹಾಯಧನದ ಚೆಕ್ ಮುಖ್ಯಮಂತ್ರಿಗಳ ಆಪತ್ತು ಪರಿಹಾರ ನಿಧಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳ ಆಪತ್ತು ಪರಿಹಾರ ನಿಧಿಗೆ ಮಣಪುರಂ ಫೈನಾನ್ಸ್ ಲಿಮಿಟೆಡ್ ಸದಸ್ಯರು 56,000 ರೂಪಾಯಿಗಳ ಚೆಕ್ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆರ್ಎಂ ಶಂಭು ಪಾಟೀಲ್, ಆರ್ಎಚ್ ಸತ್ಯರಾಜ್, ಆದಪ್ಪ ಗೌಡ, ಚಂದ್ರು, ರಮೇಶ್, ಪ್ರಭು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ಥಳೀಯ ಸಂಸ್ಥೆಯ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳಿಂದ ಪ್ರಚಾರ ಕಾರ್ಯ ಜೋರಾಗಿದ್ದು ವಾರ್ಡ್ ನಂಬರ್ 27 ಜೆಡಿಎಸ್ ಅಭ್ಯರ್ಥಿ ಲಕ್ಷ್ಮೀದೇವಿ ಪ್ರಚಾರ ಕಾರ್ಯ ಕೈಗೊಂಡರು. ವಾರ್ಡ್ ನಂಬರ್ 27 ಜೆಡಿಎಸ್ ಅಭ್ಯರ್ಥಿ ಲಕ್ಷ್ಮೀದೇವಿ ಅವರು ಪ್ರತಿ ಮನೆ ಮನೆಗೆ ತೆರಳಿ ಜನರು ನನಗೆ ಆಶೀರ್ವದಿಸಬೇಕು, 31ರಂದು ನಡೆಯುವ ಮತದಾನದಲ್ಲಿ ಜೆಡಿಎಸ್ಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು. ಪಕ್ಷದ ಕಾರ್ಯಕರ್ತರು ಪಕ್ಷ ಹಾಗೂ ಅಭ್ಯರ್ಥಿಗಳ ಪರವಾಗಿ ಘೋಷಣೆ ಹಾಕಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾದರು. ಸ್ಥಳೀಯ ಸಂಸ್ಥೆಯ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳಿಂದ ಪ್ರಚಾರ ಕಾರ್ಯ ಜೋರಾಗಿದ್ದು ವಾರ್ಡ್ ನಂಬರ್ 10 ಬಿಜೆಪಿ ಅಭ್ಯರ್ಥಿ ಸುಲೋಚನಾ ಬಸವರಾಜ್ ಸ್ವಾಮಿ ಆರ್ಕೂರು ಪ್ರಚಾರ ಕಾರ್ಯ ಕೈಗೊಂಡರು. ವಾರ್ಡ್ ನಂಬರ್ 10 ಬಿಜೆಪಿ ಅಭ್ಯರ್ಥಿ ಸುಲೋಚನಾ ಬಸವರಾಜ್ ಸ್ವಾಮಿ ಆಲ್ಕೂರು ಅವರು ಪ್ರತಿ ಮನೆ ಮನೆಗೆ ತೆರಳಿ ಜನರು ನನಗೆ ಆಶೀರ್ವದಿಸಬೇಕು, 31ರಂದು ನಡೆಯುವ ಮತದಾನದಲ್ಲಿ ಜೆಡಿಎಸ್ಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು. ಹಲೋ
ಈ ಸಂದರ್ಭದಲ್ಲಿ ಎಂಎಲ್ಎ ಶಿವರಾಜ್ ಪಾಟೀಲ್, ಸುಲೋಚನಾ ಬಸವರಾಜ್ ಸ್ವಾಮಿ ಆಲ್ಕೂರು, ಎನ್ ಶಂಕರಪ್ಪ ಎಂಎಲ್ಸಿ, ಎಂ ವಿಜಯಕುಮಾರ್, ನರಸಿಂಹ ನಾಯಕ್ ಜೆಡಿಪಿ, ಪಿ ನಾಗೇಶ್, ಪೆಪ್ಸಿ ಗೋವಿಂದ್, ಮೋಹನ್ ಸಿಂಧ್ಯಾ, ಜಿ ಶಂಕರ್ ಗೌಡ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ತುಂಗಭದ್ರಾ ಹಂಗಾಮಿ ಕಾರ್ಮಿಕರ ಹೋರಾಟ 50ನೇ ದಿನಕ್ಕೆ. ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ. ಸಂಸದರ ಕಚೇರಿಗೆ ತೆರಳಿ ಕಾರ್ಮಿಕರಿಂದ ಮನವಿ. ಒಂದೇ ವಾರ್ಡ್ನಲ್ಲಿ ಒಂದೇ ವಿಳಾಸಕ್ಕೆ ನಕಲಿ 1000 ಮತದಾರರ ನೋಂದಣಿ. ಜಿಲ್ಲಾಡಳಿತಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ದೂರು. ಶಿವಶಂಕರ್ ವಕೀಲ್. ಸಾರ್ವಜನಿಕ ಕುಂದುಕೊರತೆ ಸಭೆ. ಅರ್ಜಿಗಳಿಗೆ ಅಧಿಕಾರಿಗಳು ಬೇಗನೆ ಸ್ಪಂದಿಸಿ. ನಳಿನಿ ಅತುಲ್. ಸಂವಿಧಾನ ಸುಟ್ಟು ಹಾಕಿದವರನ್ನು ಬಂಧಿಸಿ ಶಿಕ್ಷಿಸಲು ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕ ಪರಶುರಾಮ್ ಅರೋನಿ ಒತ್ತಾಯ. ಜೆಡಿಎಸ್ ಅಭ್ಯರ್ಥಿ ವಿಶ್ವನಾಥ್ ಪಟ್ಟಿ ಪರವಾಗಿ ದಲಿತ ಸೇನಾ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಮತಯಾಚನೆ. ಆಗಸ್ಟ್ 31ರಂದು ರಾಷ್ಟ್ರೀಯ ಮಟ್ಟದ ಒಂದು ದಿನದ ಕಾರ್ಯಕಾರ. ಡಾಕ್ಟರ್ ದಸ್ತಗಿರ ಸಾಬ್ ಇನ್ನು. ಜೆಡಿಎಸ್ ಪಕ್ಷದಿಂದ ಭರ್ಜರಿ ಪ್ರಚಾರ. ಪಕ್ಷದ ಮುಖಂಡರಿಂದ ಮತಯಾಚನೆ. ವಾರ್ಡ್ 25ರಲ್ಲಿ ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಬಿಜೆಪಿ ಮುಖಂಡರಿಂದ ಸುಳ್ಳು ವದಂತಿ. ರಾಜೇಶ್ ಕುಮಾರ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ವಾರ್ಡ್ 14ರಲ್ಲಿ ಬಿಜೆಪಿ ಅಭ್ಯರ್ಥಿ ಆಂಜನೇಯ ಪ್ರಚಾರ. ಮಣಪುರಂ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಕೊಡಗು ನೆರೆ ಸಂತ್ರಸ್ತರಿಗೆ ಸಹಾಯ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಮನೆ ಮನೆಗೆ ತೆರಳಿ ಮತಯಾಚಿಸಿದ ಜೆಡಿಎಸ್ ಅಭ್ಯರ್ಥಿ ಲಕ್ಷ್ಮೀದೇವಿ. ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ವಾರ್ಡ್ 10ರಲ್ಲಿ ಬಿಜೆಪಿ ಅಭ್ಯರ್ಥಿ ಸುಲೋಚನಾ ಬಸವರಾಜ್ ಸ್ವಾಮಿ ಮತಯಾಚನೆ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಗುರುದೇವ್ ವಾರ್ಡ್ ಶಾಪಿಂಗ್ ಮಾಲ್. 4,500 ರೂಪಾಯಿ ಪಾವತಿಸಿ ಯಾವುದೇ ಪದಾರ್ಥ ಅಥವಾ ಗೃಹೋಪಯೋಗಿ ಸಾಮಾನುಗಳನ್ನು ಖರೀದಿಸಿ. ಹೋಟೆಲ್ ಅಭಿರುಚಿ, ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್. ಬಿಗ್ ಮಿಶ್ರಾ ಪೇಡಾ ಗ್ರ್ಯಾಂಡ್ ಓಪನಿಂಗ್. ಪ್ಲೀಸ್ ವಿಸಿಟ್ ಅವರ್ ನ್ಯೂ ಶಾಪ್. ಸನ್ ಗೋಲ್ಡ್ ಬಂದಿದ್ರೆ ಪ್ರತಿ ಮನೆ ಅಡಿಗೆನೂ ರುಚಿಯಾಗೇ ಇರುತ್ತೆ. ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್. ಗುರುದೇವ್ ವಾರ್ಡ್ ಶಾಪಿಂಗ್ ಮಾಲ್ ಲಕ್ಕಿ ಡ್ರಾದೊಂದಿಗೆ ಇದೀಗ ನಿಮ್ಮ ರಾಯಚೂರಿನಲ್ಲಿ ಪ್ರಾಫಿಟ್ ಶೂ ಕಂಪನಿ. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನೆಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಅಮೋಕ್ ಎಜುಕೇಶನ್ಸ್, ಗುರುದೇವ್ ಪ್ಲಾಟ್ಸ್, ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್.